वसतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शांति शांति शांति। परमात्मन पाद पद्मगळिगे भक्तिपूर्वक प्रणामगळन्नु अर्पिसि ಇವತ್ತಿನ ಆಧ್ಯಾತ್ಮಿಕ ವಿದ್ಯಾ ಈ ಸತ್ಸಂಗದಲ್ಲಿ ನಾವು ಗುರುವಿನ ಮಹಿಮೆ, ಗುರು ಹೇಗೆ ಶಿಷ್ಯನ ಯೋಗ್ಯತೆಗೆ ಅನುಸಾರವಾಗಿ ಬೋಧನೆಯನ್ನು ಮಾಡುವಂಥದ್ದು, ಹಾಗೆ ಎಲ್ಲ ಹಂತದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಅವರಿಗೆ ಉದ್ಧಾರದ ಮಾರ್ಗವನ್ನು ಅವರವರ ಹಂತಕ್ಕೆ ಅನುಗುಣವಾಗಿ ಅವರಿಗೆ ತಲುಪಿಸುವಂಥದ್ದು. ಇಷ್ಟು ವಿಚಾರವನ್ನು ನಾವು ಇವತ್ತಿನ ಈ ಪ್ರವಚನದಲ್ಲಿ ಗಮನಿಸ್ತೀವಿ. ಶ್ರೀರಾಮಕೃಷ್ಣರು ಗುರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ, ಸಚ್ಚಿದಾನಂದನೊಬ್ಬನೇ ಗುರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಈ ಗುರು ಅನ್ನುವಂತಹ ಪದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅರ್ಥ ಆಗ್ತಾ ಇರುತ್ತೆ. ಅದರಲ್ಲೂ ಅದನ್ನ ತಪ್ಪಾಗಿ ಬಳಸುವಂತಹ ಪ್ರಸಂಗಗಳು ಕೂಡ ಬಹಳಷ್ಟು ಹೆಚ್ಚಿಕೊಂಡಿದೆ. ಶಾಲೆಯಲ್ಲಿ ಶಿಕ್ಷಕರಿಗೂ ಕೂಡ ಗುರು ಅನ್ನುವಂಥ ಪದವನ್ನ ಬಳಸ್ತಾರೆ. ಹಾಗೆ ಹೊರಗಡೆ ಬೇರೆ ಯಾವುದೋ ಒಂದು ಲೌಕಿಕ ವಿದ್ಯೆಯನ್ನು ಅಥವಾ ಯಾವುದೋ ಒಂದು ವಿಚಾರವನ್ನು ತಿಳಿಸೋರಿಗೂ ಕೂಡ ಗುರು ಅನ್ನುವಂಥ ಪದ ಬಳಸ್ಬೋದು. ಆದರೆ ಶಾಸ್ತ್ರಗಳಲ್ಲಿ ಗುರು ಅನ್ನುವಂತಹ ಪದ ನಿಜವಾಗಿ ಅನ್ವಯಿಸುವಂಥದ್ದು ಪರಮಾತ್ಮನಿಗೆ. ಇದನ್ನೇ ಶ್ರೀರಾಮಕೃಷ್ಣರು ಹೇಳ್ತಾರೆ, ಸಚ್ಚಿದಾನಂದನೊಬ್ಬನೇ ಗುರು. ಸಚ್ಚಿದಾನಂದ ಜೀವರ ಉದ್ಧಾರಕ್ಕಾಗಿ ತಾನೇ ಮನುಷ್ಯ ರೂಪದಲ್ಲಿ ಅವತರಿಸಿ ಬರ್ತಾನೆ. ಹೀಗೆ ಅವತರಿಸಿ ಬಂದಂತಹ ಪರಮಾತ್ಮ ಅಥವಾ ಜಗದ್ಗುರು ಆಯಾ ಯುಗಕ್ಕೆ ಅನುಗುಣವಾಗಿ, ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ, ಅಂದರೆ ಒಂದೊಂದು ಯುಗದಲ್ಲಿ ಕಾಲದ ಪ್ರಭಾವದಿಂದ ಪರಿಸ್ಥಿತಿಗಳು ಬದಲಾಗ್ತಾ ಇರುತ್ತೆ ಸಮಾಜದಲ್ಲಿ. ಆ ಕಾಲಕ್ಕನುಗುಣವಾಗಿ ಸರಿಯಾದ ರೀತಿಯಲ್ಲಿ ಶಾಸ್ತ್ರವಾಕ್ಯಗಳನ್ನು ಅರ್ಥ ಆಗೋ ರೀತಿಯಲ್ಲಿ ವಿವರಿಸಿ ಹೇಳುವಂಥದ್ದು ಗುರುವಿನ ಮಹಿಮೆ. ಗುರುವಿನ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವೀಗಾಗಲೇ ಹಿಂದಿನ ಪ್ರವಚನದಲ್ಲಿ ಗಮನಿಸಿದ್ವಿ. ಇವತ್ತು ಈ ಗುರು ಯಾರು, ಗುರು ಹೇಗೆ ವೈವಿಧ್ಯಮಯವಾದ ವ್ಯಕ್ತಿಗಳಿಗೆ ಅವರಿಗೆ ಸೂಕ್ತವಾದ ಬೋಧನೆಯನ್ನು ಮಾಡ್ತಾ, ಸಲಹೆಗಳನ್ನು ನೀಡ್ತಾ, ಮಾರ್ಗದರ್ಶನವನ್ನು ತೋರ್ತಾ ಅವರ ಆತ್ಮೋದ್ಧಾರಕ್ಕೆ ಕಾರಣನಾಗ್ತಾನೆ, ಆ ವಿಚಾರವನ್ನು ನಾವು ಗಮನಿಸೋಣ. ಯಾಕೆಂದರೆ ಈ ಲೋಕದಲ್ಲಿ ಭಿನ್ನ ಭಿನ್ನವಾದ ಅಭಿರುಚಿ ಇರುವಂತಹ ವ್ಯಕ್ತಿಗಳಿದ್ದಾರೆ. ಈ ಸತ್ವ, ರಜಸ್ಸು, ತಮಸ್ಸು ಅನ್ನುವಂತಹ ಮೂರು ಗುಣಗಳು ಮನುಷ್ಯನಲ್ಲಿರೋವರೆಗೂ ಭಾವನೆಗಳು ವೈವಿಧ್ಯಮಯವಾಗಿರುತ್ತೆ. ಹಾಗೆ
ಅವರ ಒಂದು ಆಸಕ್ತಿ ವಿಚಾರವಂತಿಕೆ ಕೂಡ ಭಿನ್ನ ಭಿನ್ನವಾಗಿರುತ್ತೆ. ಗುರುವನ್ನ ಭವರೋಗ ವೈದ್ಯ ಅಂತ ಕರೀತಾರೆ. ಶರೀರದ ರೋಗಗಳಿಗೆ ವೈದ್ಯರು ಅವರ ನಾಡಿಯನ್ನು ಪರೀಕ್ಷೆ ಮಾಡಿ ಅಥವಾ ಬೇರೆ ಇನ್ಯಾವುದೋ ಒಂದು ಪರೀಕ್ಷೆಗೆ ಒಳಪಡಿಸಿ ಅವರಿಗೆ ಸೂಕ್ತವಾದ ಔಷಧವನ್ನು ಹೇಗೆ ನೀಡ್ತಾರೋ ಹಾಗೆ ಗುರು ಭವರೋಗ ವೈದ್ಯ. ಭವರೋಗವನ್ನು ಯಾವ ಹಂತದಲ್ಲಿದೆ ಅನ್ನೋದನ್ನು ಅರ್ಥಕೊಂಡು ಆ ವ್ಯಕ್ತಿಗೆ ಅನುಗುಣವಾಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾನೆ. ಹೀಗಾಗಿ ಗುರುವಿನ ಮಾರ್ಗದರ್ಶನದಂತೆ ಯಾರು ಶ್ರದ್ಧೆ ವಹಿಸಿ ನಿಷ್ಠೆಯಿಂದ ಅನುಷ್ಠಾನ ಮಾಡ್ತಾರೋ, ಗುರುವಾಕ್ಯವನ್ನು ಪಾಲನೆ ಮಾಡ್ತಾರೋ, ಖಂಡಿತವಾಗಿ ಅವರಿಗೆ ಭವರೋಗವನ್ನು ವಾಸಿ ಮಾಡಿಕೊಳ್ಳೋದು ಅಥವಾ ಭವರೋಗ ಇಲ್ಲದಂತೆ ಮಾಡಿಕೊಳ್ಳೋದು ಸಾಧ್ಯವಾಗುತ್ತೆ. ಈಗ ಈ ಭವರೋಗ ಅಂದ್ರೇನು? ಶಾಸ್ತ್ರಗಳಲ್ಲಿ ಬಹಳಷ್ಟು ಕಡೆ ಈ ಪದವನ್ನು ಗಮನಿಸ್ತೀವಿ ನಾವು. ಭವಸಾಗರ, ಭವರೋಗ, ಭವಸಾಗರ ತಾರಣ ಕಾರಣ ಹೇ, ರವಿನಂದನ ಬಂಧನ ಖಂಡನ ಹೇ ಅಂತ ಒಂದು ಕೀರ್ತನೇನೆ ಇದೆ. ರವಿನಂದನ ಅಂದರೆ ಯಮನ ಬಂಧನದಿಂದ ಬಿಡಿಸುವವನು, ಅಂದರೆ ಮೃತ್ಯುವಿನಿಂದ ಪಾರು ಮಾಡುವವನು, ಭವಸಾಗರವನ್ನು ದಾಟಿಸುವವನು. ಇಲ್ಲಿ ಭವಸಾಗರವನ್ನೇ ಭವರೋಗ ಅಂತ ಕೂಡ ಬೇರೆ ರೀತಿ ಕರೀತಾರೆ. ಈ ಭವರೋಗ ಅನ್ನುವುದು ಹೇಗಿರುತ್ತೆ? ಭಗವದ್ಗೀತೆಯಲ್ಲಿ ಇದನ್ನ ಮೋಹ ಅನ್ನುವಂತಹ ಪದದಿಂದ ಅರ್ಜುನನಿಗೆ ಕೃಷ್ಣ ಪ್ರಶ್ನೆ ಮಾಡೋದನ್ನ ನಾವು ಗಮನಿಸ್ತೀವಿ. ಗೀತೋಪದೇಶ ಆದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನೆ ಅರ್ಜುನನಿಗೆ, ಈಗಲಾದರೂ ನಿನ್ನ ಮೋಹ ನಾಶವಾಯ್ತಾ? ಆಗ ಅರ್ಜುನ ಹೇಳ್ತಾನೆ, ನಿನ್ನ ಕೃಪೆಯಿಂದ ನನ್ನಲ್ಲಿದ್ದಂತಹ ಮೋಹ ನಾಶ ಆಯಿತು ಅಂತ ಹೇಳ್ತಾನೆ. ಶಂಕರಾಚಾರ್ಯರ ಕೃತಿಯಲ್ಲಿ ನಾವು ಗಮನಿಸ್ತೀವಿ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಮೋಹನಾಶ ಆದ್ಮೇಲೆನೆ ಪ್ರಜ್ಞೆ ಸ್ಥಿರವಾಗುತ್ತೆ. ನಿಶ್ಚಲ ತತ್ವ ಅಂದರೆ ಪ್ರಜ್ಞೆ ಎನ್ನುವಂಥದ್ದು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತೆ. ಈ ಪ್ರಜ್ಞೆ ಚಂಚಲವಾಗಿರುತ್ತೆ, ಸ್ಥಿಮಿತದಲ್ಲಿರಲ್ಲ. ಆ ಪ್ರಜ್ಞೆ ಗುಣಗಳಿಗೆ ಅನುಸಾರವಾಗಿ ಹೇಗೆ ಗಾಳಿ ಬೀಸಿದಾಗ ಸರೋವರದಲ್ಲಿ ಅಲೆಗಳೆದ್ದೋಳ್ತಾ ಇರುತ್ತೋ, ಹಾಗೆ ಪ್ರಜ್ಞೆಯಲ್ಲಿ ವೈವಿಧ್ಯಮಯವಾದ ಭಾವನೆಗಳು ಉಂಟಾಗ್ತಾ ಇರುತ್ತೆ. ಹೀಗಾಗಿ ಈ ಒಂದು ಪ್ರಜ್ಞೆ ನಿಶ್ಚಲವಾಗಬೇಕಾದ್ರೆ ಮೋಹನಾಶ ಆಗಿರಬೇಕು. ಮೋಹನಾಶ ಆದಮೇಲೆ ಪ್ರಜ್ಞೆ ಸ್ಥಿರವಾಗುತ್ತೆ, ಅದನ್ನು ಸ್ಥಿತ ಪ್ರಜ್ಞ ಅಂತ ಕರೀತಾರೆ. ಪ್ರಜ್ಞೆ ಸ್ಥಿರವಾದ್ಮೇಲೆ ಜೀವನ್ ಮುಕ್ತಿ ಅಂದರೆ, ಇಲ್ಲಿ ಭವರೋಗ ಅಂದರೆ ಮೋಹ ಅನ್ನುವಂಥದ್ದು ಇದೆ, ಇನ್ನೊಂದೇನು ಅಂದರೆ ಅದು ಮನಸ್ಸು ಅನ್ನುವಂಥದ್ದನ್ನು ಕೂಡ ಕೆಲವು ಕಡೆ ಆ ಪದದನ್ನು ಕೂಡ ಬಳಸ್ತಾರೆ. ಮನೋನಾಶ, ಮನಸ್ಸೇ ಬಂಧನಕ್ಕೆ ಕಾರಣ, ಮನಸ್ಸೇ ಮುಕ್ತಿಗೆ ಕಾರಣ ಅಂತ. ಹೀಗಾಗಿ ಒಟ್ಟಿನಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಗುರು ಹೇಗೆ ಶಿಷ್ಯನ ಅಂತಃಸತ್ವವನ್ನು ಅರಿತು
ಅವನಲ್ಲಿರುವಂತ ದೌರ್ಬಲ್ಯಗಳನ್ನ ಆತ್ಮಜ್ಞಾನವನ್ನ ಹೊಂದೋದಕ್ಕೆ ಅಂದ್ರೆ ತಾನು ಯಾರು ಅನ್ನೋದನ್ನ ತಾನು ಅರ್ಥ ಮಾಡ್ಕೊಳ್ಳಕ್ಕೆ ಆ ಶಿಷ್ಯನಿಗೆ ಇರುವಂತಹ ಅಡಚಣೆಗಳೇನು ಅದನ್ನ ಸರಿಯಾಗಿ ಅರಿತು ಆ ಅಡಚಣೆಗಳನ್ನ ನಿವಾರಣೆ ಮಾಡ್ತಾನೆ. ರೋಗ ಯಾವುದು ಯಾವ ಹಂತದಲ್ಲಿದೆ ಅನ್ನೋದು ಡಯಾಗ್ನೈಸ್ ಆಗಿಲ್ಲ ಅಂದ್ರೆ, ಪತ್ತೆ ಹಚ್ಚಲಿಲ್ಲ ಅಂದಿದ್ರೆ ಸರಿಯಾಗಿ ಔಷಧಿ ಕೊಡೋದಕ್ಕೂ ಸಾಧ್ಯವಾಗುವುದಿಲ್ಲ. ಹಾಗೇನೆ ಆ ವ್ಯಕ್ತಿಯಲ್ಲಿ ಏನು ಸಮಸ್ಯೆ ಇದೆ, ವ್ಯಕ್ತಿಯಲ್ಲಿ ಅಂದ್ರೆ ಮನಸ್ಸಿನಲ್ಲಿ, ಅವರ ಮನಸ್ಸಿನ ಸಮಸ್ಯೆ ಏನು, ಯಾವ ದೋಷಗಳಲ್ಲಿದೆ ಅನ್ನೋದನ್ನ ಅರ್ಥ ಆಗದೆ, ಅರ್ಥ ಮಾಡಿಕೊಳ್ಳದೆ ಅವರಿಗೆ ಮಾರ್ಗದರ್ಶನ ಮಾಡೋದಾದ್ರೂ ಹೇಗೆ? ಎಲ್ಲರಿಗೂ ಒಂದೇ ವಿಧವಾದ ಮಾರ್ಗದರ್ಶನ ಸೂಕ್ತವಾಗಿ ಇರೋದಿಲ್ಲ. ಯಾಕೆಂದ್ರೆ ಅವರವರು ಹಲವಾರು ಜನ್ಮಗಳ ಸಂಸ್ಕಾರಗಳನ್ನು ಹೊತ್ತು ತಂದಿರ್ತಾರೆ, ಅವರದೇ ಆದ ವಿಭಿನ್ನ ಅಭಿರುಚಿಗಳಿರುತ್ತೆ. ಹಾಗೆ ಅವರ ಜೀವನ ಶೈಲಿ ಕೂಡ ಬೇರೆ ಬೇರೆ ಇರುತ್ತೆ. ಅವರ ಕರ್ಮಕ್ಕನುಸಾರವಾಗಿ ಜೀವನದ ಪರಿಸ್ಥಿತಿಗಳು ಕೂಡ ಬೇರೆ ಬೇರೆ ಇರುತ್ತೆ. ಅವರವರ ಪರಿಸ್ಥಿತಿಗೆ ಅನುಗುಣವಾಗಿ ಹಾಗೆ ಅವರ ಮನಸ್ಥಿತಿಗೆ ಅನುಗುಣವಾಗಿ ಗುರು ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಈ ದೃಷ್ಟಿಯಿಂದಲೇ ಕೇವಲ ಶಾಸ್ತ್ರವನ್ನು ಓದಿ ಅವರವರೇ ತಮ್ಮ ಒಂದು ಭವರೋಗವನ್ನು ವಾಸಿ ಮಾಡಿಕೊಂಡು ಅಥವಾ ಮೋಹನಾಶ ಮಾಡಿಕೊಂಡು ಆತ್ಮಜ್ಞಾನ ಪಡ್ಕೋಬಹುದು ಅನ್ನೋದು ಅಷ್ಟೇನು ಸೂಕ್ತವಾದ ಮಾತಲ್ಲ. ಇದು ಹೇಗಿರುತ್ತೆ ಅಂದರೆ, ತನಗೇನಿದೆ ರೋಗ ಅಂತ ತಾನೇ ಕಂಡುಕೊಂಡು ತನಗೆ ಸರಿ ಅನಿಸಿದ ಔಷಧವನ್ನು ತಾನೇ ಸ್ವೀಕರಿಸಿ ರೋಗವನ್ನು ವಾಸಿ ಮಾಡಿಕೊಳ್ಳೋದು ಹೇಗೆ ರೋಗಿಗೆ ಅಸಾಧ್ಯವಾಗಿರುತ್ತೋ ಅಥವಾ ಕಷ್ಟ ಸಾಧ್ಯವಾಗಿರುತ್ತೋ ಆ ರೀತಿ ಇರುತ್ತೆ. ಹೀಗಾಗಿ ಎಲ್ಲಕ್ಕೂ ಜ್ಞಾನ ಮತ್ತು ಅಧಿಕಾರ, ಗುರುವಿಗೆ ಆ ಅಧಿಕಾರ ಇರುತ್ತೆ. ಯಾಕೆಂದ್ರೆ ಪರಮಾತ್ಮನ ಶಕ್ತಿ ವಿಶೇಷವಾಗಿ ಅಲ್ಲಿ ಪ್ರಕಟ ಆಗಿರುತ್ತೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀರು ಭೂಮಿಯಲ್ಲಿ ಎಲ್ಲ ಕಡೆ ಇದೆ, ಆದರೆ ಕೆಲವು ಕಡೆ ವಿಶೇಷವಾಗಿ ಆ ನೀರಿನ ಪ್ರಾಪ್ತಿ ನಮಗೆ ಆಗುತ್ತೆ. ಅಂದರೆ ಕೆಲವು ಕಡೆ ಹೆಚ್ಚು ನೀರು ಪ್ರಾಪ್ತವಾಗುತ್ತೆ, ಕೆಲವು ಕಡೆ ಕಡಿಮೆ ಆಗುತ್ತೆ. ಹಾಗೆಯೇ ಎಲ್ಲರಲ್ಲೂ ಕೂಡ ಆ ಪರಮಾತ್ಮನೇ ಇದ್ದರು, ಎಲ್ಲರಲ್ಲೂ ಆ ಸಚ್ಚಿದಾನಂದವೇ ಬೆಳಗ್ತಾ ಇದ್ರು ಕೂಡ ಅವರವರ ಶಕ್ತಿಯಲ್ಲಿ ವಿಶೇಷಣ ಇರುತ್ತೆ. ಹೀಗಾಗಿ ಗುರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ. ಗುರುವಿನ ಮಾರ್ಗದರ್ಶನ ಇಲ್ಲದೆ ನಾವು ಸರಿಯಾಗಿ ಮುಂದುವರಿಯೋದು ಕಷ್ಟ ಆಗುತ್ತೆ. ಮತ್ತೊಂದು ವಿಚಾರ ಏನು ಅಂದರೆ, ಗುರುವಿಗೆ ಒಂದು ವಿಶೇಷವಾದ ದೃಷ್ಟಿಕೋನ ಇರುತ್ತೆ, ಅದನ್ನ ದಿವ್ಯ ದೃಷ್ಟಿ ಅಂತ ಕರೀತಾರೆ. ಸಾಮಾನ್ಯ ದೃಷ್ಟಿ ಅಲ್ಲ, ಸಾಮಾನ್ಯ ದೃಷ್ಟಿಗೆ ಮನುಷ್ಯನ ಮನಸ್ಸಿನ ಅಂತರಾಳದಲ್ಲಿರುವಂತಹ ಸಂಸ್ಕಾರಗಳು ಕಾಣಿಸೋದಿಲ್ಲ. ಅವರ ಮನಸ್ಸಿನ ಸಂಸ್ಕಾರಗಳೇ ಸರಿಯಾಗಿ ಕಾಣೋದಿಲ್ಲ, ಇನ್ನು ಬೇರೆಯವರ ಮನಸ್ಸಿನ ಸಂಸ್ಕಾರಗಳು ಹೇಗೆ ಅರ್ಥ ಆಗುತ್ತೆ? ಆದರೆ ಗುರುವಿಗಿರುವಂತಹ ದಿವ್ಯ ದೃಷ್ಟಿಯಿಂದ ಶಿಷ್ಯನಲ್ಲಿರುವಂತಹ ದೋಷಗಳೇನು ಅನ್ನೋದನ್ನ ಅರಿತುಕೊಳ್ಳುವ ಸಾಮರ್ಥ್ಯ ಅವ್ರಿಗಿರುತ್ತೆ. ಯಾಕಂದ್ರೆ ಎಲ್ಲರ ಅಂತರ್ಯಾಮಿಯಾಗಿರೋ ಪರಮಾತ್ಮ ಗುರುವಿನಲ್ಲಿ ವಿಶೇಷವಾಗಿ ವ್ಯಕ್ತನಾಗಿರ್ತಾನೆ. ಹಾಗಾಗಿ ಅವನಿಗೆ ಆ ಗುರುವಿನ ಸ್ಥಾನದಲ್ಲಿರೋರಿಗೆ ಪರಮಾತ್ಮ ಆ ವಿಶೇಷವಾದ ಜ್ಞಾನವನ್ನು ಕೊಟ್ಟು
ತಾನೇ ಆ ರೂಪದಲ್ಲಿ ಇರೋದು, ಅಲ್ಲಿ ವಿಶೇಷವಾಗಿ ತಾನು ಪ್ರಕಟನಾಗ್ತಾನೆ ಅಂತ ಅರ್ಥ. ಈಗ ಯಾರ್ಯಾರಿಗೆ ಹೇಗೆ ಗುರು ಮಾರ್ಗದರ್ಶನವನ್ನು ಮಾಡ್ತಾ ಬರ್ತಾನೆ, ಈಗಿರುವ ಹಂತಕ್ಕಿಂತ ಮೇಲಿನ ಹಂತಕ್ಕೆ ಶಿಷ್ಯನ ಮನಸ್ಥಿತಿಯನ್ನ ಅಥವಾ ಪ್ರಜ್ಞೆಯನ್ನ ಏರಿಸ್ಬೇಕು. ಪ್ರಜ್ಞೆಯ ಸ್ತರಗಳು ಅಂತ ಕರೀತಾರೆ ಅದನ್ನ, ಲೆವೆಲ್ಸ್ ಆಫ್ ನಾಲೆಡ್ಜ್ ಅಂತ ಹೇಳ್ತಾರೆ. ಈ ಪತಂಜಲಿ ಯೋಗ ಸೂತ್ರ ಇನ್ನಿತರ ಕಡೆ ಇದನ್ನ ಸಪ್ತ ಭೂಮಿಕೆಗಳು ಅಂತ ಕೂಡ ಕರೆದಿದ್ದಾರೆ. ಈಗ ಆ ವ್ಯಕ್ತಿ ಅಥವಾ ಸಾಧಕನಾದವನು, ಶಿಷ್ಯನಾಗಿರೋನು, ಅವನ ಜ್ಞಾನದ ಹಂತ ಯಾವ ಸ್ತರದಲ್ಲಿದೆ? ಮೊದಲನೇ ಹಂತದಲ್ಲಿದೆಯಾ, ಎರಡನೇ ಹಂತದಲ್ಲಿದೆಯಾ? ಇದನ್ನ ಸರಿಯಾಗಿ ಅರ್ಥಕೊಂಡು ಆ ಹಂತಕ್ಕಿಂತ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಏನು ಬೇಕೋ ಆ ರೀತಿಯಲ್ಲಿ ಮಾರ್ಗದರ್ಶನವನ್ನ ಗುರು ನೀಡ್ತಾ ಇರ್ತಾನೆ. ಪ್ರಜ್ಞೆ ಎನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಒಂದೇನೆ, ಪ್ರಜ್ಞಾನ ಘನ ರೂಪಿಣಿ ಅಂತ. ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ, ಸಮಸ್ತ ಭೂತಗಳಲ್ಲಿ ಬುದ್ಧಿ ತತ್ವ ಒಂದೇ, ಆದರೆ ಆ ಬುದ್ಧಿ ರಾಜಸಿಕ ಬುದ್ಧಿ, ಸಾತ್ವಿಕ ಬುದ್ಧಿ ಇದೆ, ತಾಮಸಿಕ ಬುದ್ಧಿನೂ ಇದೆ. ಅವರವರ ಹಂತಕ್ಕನುಗುಣವಾಗಿ ಗುರುವಾಗಿರುವಂತಹ ಅಥವಾ ಗುರುವಿನ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಅಥವಾ ಗುರುಗಳು ಅವರನ್ನ ಆ ಹಂತಕ್ಕಿಂತ ಮುಂದಿನ ಹಂತಕ್ಕೆ ಬರೋದಕ್ಕೆ ಏನು ಬೇಕೋ ಅದನ್ನ ಮೊದಲು ಹೇಳ್ತಾರೆ. ಸಾಧನೆ ಮಾಡಿ ಮುಂದಿನ ಹಂತವನ್ನು ತಲುಪಿದ ಮೇಲೆ ಅದಕ್ಕಿಂತ ಮೇಲಿನ ಸ್ತರ ಯಾವುದು ಅದನ್ನು ತಿಳಿಸ್ತಾರೆ. ಹೀಗಾಗಿ ಒಂದನೇ ಕ್ಲಾಸ್ನಲ್ಲಿರುವಂತಹ ವಿದ್ಯಾರ್ಥಿಗೆ ನೇರವಾಗಿ ಐದನೇ ಕ್ಲಾಸ್ ಪಾಠನೋ ಅಥವಾ ಹೈಸ್ಕೂಲ್ ಪಾಠನೋ ಹೇಳಿದಾಗ ಸರಿಯಾಗಿ ಗ್ರಹಿಸೋದಕ್ಕೆ ಆಗೋದಿಲ್ಲ. ಆಯಾ ಸ್ಟ್ಯಾಂಡರ್ಡ್ ಅಂತ ಏನು ಕರೀತಾರೋ ಅವರವರ ಪರಿಮಿತಿ, ಅವರವರ ಹಂತ, ಆ ಹಂತಕ್ಕೆ ತಕ್ಕ ಹಾಗೆ ಉಪದೇಶ ನೀಡೋದ್ರಿಂದಲೇ ಗುರುವಿನ ಮಾರ್ಗದರ್ಶನ ಶಿಷ್ಯನ ಉದ್ಧಾರಕ್ಕೆ ಬಹಳ ಉಪಯುಕ್ತವಾಗಿರುತ್ತೆ. ಇದಕ್ಕೊಂದು ಉದಾಹರಣೆ ನೋಡ್ಬೋದು. ಶ್ರೀರಾಮಕೃಷ್ಣರಿಗೆ 16 ಜನ ಶಿಷ್ಯರಲ್ಲಿ ಯೋಗಾನಂದರು, ನಿರಂಜನಾನಂದರು ಕೂಡ ಒಬ್ರು. ಯೋಗಾನಂದರು ಬಹಳ ಮೃದು ಸ್ವಭಾವದವರು. ಅವರೊಮ್ಮೆ ಬೋಟ್ನಲ್ಲಿ ಬರ್ತಾ ಇರ್ತಾರೆ, ಗಂಗಾ ನದಿ ದಾಟಿಕೊಂಡು ಶ್ರೀರಾಮಕೃಷ್ಣರ ಬಳಿ ಬರ್ತಾ ಇರ್ತಾರೆ. ಆಗ ಶ್ರೀರಾಮಕೃಷ್ಣರ ಬಗ್ಗೆ ಟೀಕೆ ಮಾಡುವಂಥವರು ಬಹಳಷ್ಟು ಜನ ಆಗ್ಲೂ ಇದ್ರು. ಅವರು ಶ್ರೀರಾಮಕೃಷ್ಣರ ಬಗ್ಗೆ ಏನೇನೋ ಇಲ್ಲ ಸಲ್ಲದ್ದೆಲ್ಲ ಮಾತನಾಡ್ತಾ ಇರ್ತಾರೆ, ಅವರನ್ನ ಅವಹೇಳನ ಮಾಡ್ತಾ ಇರ್ತಾರೆ. ಯೋಗಾನಂದರು ಅದನ್ನು ಕೇಳಿಸ್ಕೊಳ್ತಾರೆ, ಇವರು ಎಷ್ಟಾದರೂ ಮೂರ್ಖರು, ಇವ್ರಿಗೇನು ಗೊತ್ತು ನಮ್ಮ ಗುರುಗಳ ಮಹಿಮೆ, ಹಾಗಂತ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ, ಏನು ಮಾತನಾಡಕ್ಕೆ ಹೋಗಲ್ಲ. ನಂತರ ಶ್ರೀರಾಮಕೃಷ್ಣರ ಬಳಿ ಬಂದಾಗ ಹೇಳ್ತಾರೆ ಅವ್ರು ಈ ಥರ ಎಲ್ಲ ಮಾತನಾಡ್ಕೊಳ್ತಾ ಇದ್ರು. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀನೇನು ಮಾಡಿದೆ? ನಾನೇನು ಮಾಡಿಲ್ಲ, ಅವ್ರ ಹತ್ರ ನನಗೇನು ಮಾತು ಅಂತ ಹೇಳಿ ನಾನು ಸುಮ್ಮನಾಗ್ದೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಂತಹ ದಡ್ಡ ನೀನು, ಎಂತಹ ಸ್ವಭಾವ ನಿಂದು, ನಿನ್ನ ಗುರುಗಳನ್ನ ಅವಹೇಳನೆ ಮಾಡೋರಿಗೆ ನೀನು ಅವರಿಗೆ ತಿಳುವಳಿಕೆ ಹೇಳುವಂಥದ್ದು ಅಥವಾ ಅದನ್ನು ವಿರೋಧಿಸೋದು ಅಷ್ಟಾದರೂ ಮಾಡಬೇಕಲ್ವಾ ಅಂಥೇಳಿ ಅವರಿಗೆ ಒಂದು ಎಚ್ಚರಿಕೆ ಹೇಳ್ತಾರೆ, ಒಂದು ಸೂಚನೆ ಕೊಡ್ತಾರೆ. ಅದಾದಮೇಲೆ ಇನ್ನೊಂದು ಸಂದರ್ಭದಲ್ಲಿ ಹೀಗೆ ನಿರಂಜನಾನಂದರು ಅಂತ,
ಅವರು ಬಹಳ ದೈಹಿಕವಾಗಿ ಕೂಡ ಬಲಿಷ್ಠರು. ಅವರು ಹೀಗೆ ಬೋಟ್ನಲ್ಲಿ ಬರಬೇಕಾದ್ರೆ ಹೀಗೆ ಒಂದಷ್ಟು ಜನ ವ್ಯಕ್ತಿಗಳು ಪುನಃ ಶ್ರೀರಾಮಕೃಷ್ಣರ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ಏನೋ ಒಂದು ಹೇಳ್ತಾ ಇರ್ತಾರೆ. ರಾಮಕೃಷ್ಣರನ್ನ ಟೀಕೆ ಮಾಡಿದ್ದು ಇನ್ನೊಂದು ಮತ್ತೊಂದು ಕೇಳಿ ನಿರಂಜನಾನಂದರಿಗೆ ಬಹಳ ಕೋಪ ಬರುತ್ತೆ. ಅವರು ಎದ್ದು ನಿಂತ್ಕೊಂಡು ಜೋರಾಗಿ ಹೇಳ್ತಾರೆ, ಅವರನ್ನ ವಿರೋಧಿಸ್ತಾರೆ. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ, ನನ್ನ ಗುರುವಿನ ಬಗ್ಗೆ ನೀವೇನಾದ್ರು ಮತ್ತೆ ಮಾತನಾಡಿದ್ರೆ ಇಲ್ಲ ಸಲ್ಲದ್ದೆಲ್ಲ ನಾನು ಈ ದೋಣಿನ ಮುಳುಗಿಸ್ಬಿಡ್ತೀನಿ, ನೀವೆಲ್ಲ ನೀರಲ್ಲಿ ಮುಳುಗಿ ಸಾಯ್ಬೇಕಾಗತ್ತೆ, ನಾನು ಹೇಗೋ ಈಜ್ಕೊಂಡು ದಡ ಸೇರ್ತೀನಿ ನನಗೆ ಗೊತ್ತಿದೆ ಅಂತ ಹೇಳಿ ಹೆದರಿಸ್ತಾರೆ. ಅವರೆಲ್ಲ ಭಯಕ್ಕೆ ಸುಮ್ಮನಾಗ್ಬಿಡ್ತಾರೆ. ಶ್ರೀರಾಮಕೃಷ್ಣರ ಬಳಿ ಬಂದ ಮೇಲೆ ಇದೇ ವಿಚಾರವನ್ನು ಹೇಳ್ತಾರಂತೆ, ಈ ಥರ ನಿಮ್ಮ ಬಗ್ಗೆ ಏನೇನು ಮಾತಾಡ್ತಾ ಇದ್ರು ಇಲ್ಲ ಸಲ್ಲದ್ದೆಲ್ಲ ನಾನು ಅವ್ರಿಗೆ ಜೋಡ್ ಮಾಡಿ ದೋಣಿನ ಮುಳುಗಿಸ್ಬಿಡ್ತೀನಿ ಅಂತ ಹೇಳಿ ಜೋರಾಗಿ ಅಲ್ಲಾಡಿಸ್ತೀನಿ ದೋಣಿನ, ಅವರೆಲ್ಲ ಸುಮ್ಮನಾಗ್ಬಿಟ್ರು ಅಂತ ಹೇಳ್ತಾರೆ. ಆಗ ಶ್ರೀರಾಮಕೃಷ್ಣರು ಅವ್ರಿಗೆ ಹೇಳ್ತಾರೆ, ಎಂಥ ತಪ್ಪು ಕೆಲಸ ಮಾಡಿದೆಯಪ್ಪ ನೀನು, ಎಷ್ಟು ದುಡುಕ್ಬಿಟ್ಟೆ ನೀನು ನಿನ್ನ ಒಂದು ಕೋಪದಿಂದ, ಅದೇನಾದ್ರು ಒಂದು ಪಕ್ಷ ಹಡಗು ಅಥವಾ ಇದು ದೋಣಿ ಮುಳುಗ್ಬಿಟ್ಟಿದ್ರೆ ಅಷ್ಟು ಜನರ ಸಾವಿಗೆ ಕಾರಣ ಆಗೋಗ್ತಿದ್ಯಲ್ಲ, ಎಂಥ ಅನಾಹುತ ಆಗೋಗ್ತಿತ್ತು, ಅವ್ರ ಕುಟುಂಬದವ್ರದ್ದೆಲ್ಲ ಏನು ಗತಿ, ನೀನು ಹಾಗೆಲ್ಲ ದುಡುಕ್ಬಾರ್ದು, ನೀನು ಅಧ್ಯಾತ್ಮ ಸಾಧನೆ ಮಾಡೋನು, ಸಹನೆ ಇರ್ಬೇಕು ನಿನಗೆ ಅಂತ ಹೇಳಿ ಬುದ್ಧಿ ಹೇಳ್ತಾರೆ. ಇವರಿಬ್ರು ಕೂಡ ಶ್ರೀರಾಮಕೃಷ್ಣರ ಶಿಷ್ಯರೇ, ಇಬ್ಬರು ಕೂಡ ಅಧ್ಯಾತ್ಮ ಸಾಧನೆ ಮಾಡ್ತಾ ಇರುವಂಥವ್ರು. ಆದರೆ ಶ್ರೀರಾಮಕೃಷ್ಣರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಸೂಚನೆ ಕೊಟ್ಟರು ಅವರ ಹಂತಕ್ಕೆ ಅನುಗುಣವಾಗಿ, ಯಾವುದು ಅತಿ ಆಗಬಾರ್ದು, ಕೋಪ ಅನ್ನುವಂಥದ್ದಾಗಲಿ ಅಥವಾ ಇನ್ನೊಬ್ಬರ ಮೇಲೆ ತನ್ನ ಶಕ್ತಿಯನ್ನು ಪ್ರಯೋಗ ಮಾಡೋದಾಗಲಿ ಅದು ಅತಿ ಆಗಬಾರ್ದು, ಹಾಗೆಯೇ ಸಹನೆ ಅನ್ನೋದು ಕೂಡ ಮಿತಿ ಮೀರಿದಾಗ ಅದು ಬೇರೆ ರೀತಿಯಲ್ಲಿ ಪರಿಣಾಮ ಆಗುತ್ತೆ. ಯೋಗಾನಂದರು ಬಹಳ ಮೃದು ಸ್ವಭಾವದವರು, ಅವರಲ್ಲಿ ಸ್ವಲ್ಪ ಸ್ಫೂರ್ತಿಯನ್ನು ತುಂಬಬೇಕು, ಗುರುವಿನ ಅವಹೇಳನೆಯನ್ನು ಕಡೆ ಪಕ್ಷ ವಿರೋಧ ಮಾಡೋದಾದರೂ ವಿರೋಧಿಸೋದಾದರೂ ಕಲಿಬೇಕು ಅವರು, ಆ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಟ್ಟರು. ಅಂದರೆ ಈ ಸಂಸಾರದಲ್ಲಿ ಜಗತ್ತಿನಲ್ಲಿ ಇರಬೇಕಾದ್ರೆ ಸತ್ವಗುಣದ ಜೊತೆಗೆ ಕೆಲವೊಮ್ಮೆ ರಜೋಗುಣದ ತಮೋಗುಣದ ಪ್ರದರ್ಶನವನ್ನು ಮಾಡಬೇಕಾಗತ್ತೆ. ಆದರೆ ರಜೋಗುಣ ತಮೋಗುಣ ನಮ್ಮ ಹತೋಟಿಯಲ್ಲಿರಬೇಕು. ಹಾಗೆ ರಜೋಗುಣವನ್ನು ನಮ್ಮ ಹತೋಟಿ ಮೀರಿ ಹೋದಾಗ ಅದು ತೊಂದರೆಗೆ ಕಾರಣ ಆಗುತ್ತೆ ಅಥವಾ ತಮೋಗುಣ ಆಗಬಹುದು. ಹೀಗಾಗಿ ಇವರಿಬ್ಬರು ಶಿಷ್ಯರಿಗೂ ಕೂಡ ಅವರಿಗಿದ್ದಂತಹ ದೌರ್ಬಲ್ಯವನ್ನು ತಿಳಿದು ಸರಿಯಾಗಿ ಮಾರ್ಗದರ್ಶನವನ್ನು ಮಾಡಿದರು. ಇದೇ ರೀತಿಯಲ್ಲಿ ಮತ್ತೊಂದು ಕಡೆ ನಾವು ನೋಡ್ತೀವಿ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯಲ್ಲೇ ಘಟನೆ, ಲಾಟು ಮಹಾರಾಜ್ ಇರ್ತಾರೆ, ಅವರು ಅಷ್ಟೇನು ಓದ್ಕೊಂಡವರಲ್ಲ, ಸೇವೆ ಮಾಡಿಕೊಂಡಿರ್ತಾರೆ. ಅವರಿಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕೋ ಸೇವೆಯಿಂದಲೇ ಅವರು ಭಗವಂತನ ಚಿತ್ತಶುದ್ಧಿ ಮಾಡಿಕೊಂಡು ಭಗವಂತನ ಧ್ಯಾನ ಮಾಡೋದಕ್ಕೆ ಹೇಗೆ ಬೇಕೋ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಹಾಗೆ ತುಂಬ ಚೆನ್ನಾಗಿ ಓದ್ಕೊಂಡು ಇರುವಂಥವ್ರು ಕೂಡ ಬಹಳಷ್ಟು ಜನ ಬರೋರು ಅವರ ಸಂಪರ್ಕಕ್ಕೆ, ಅವರಿಗೆ ಮತ್ತೊಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು. ಕೆಲವರು ಅಷ್ಟಾವಕ್ರ ಗೀತೆ, ಅದ್ವೈತದ ಪರಾಕಾಷ್ಠೆ ಅಂತ ಹೇಳ್ಬೋದು, ಆ ಅಷ್ಟಾವಕ್ರ ಗೀತಾ ಪುಸ್ತಕವನ್ನು ಓದಬೇಕಾದ್ರೆ ಹೇಳೋರು, ಈ ಪುಸ್ತಕ ನಿನಗಲ್ಲ, ನೀನು ಭಕ್ತಿ ಪ್ರಧಾನವಾದ ಓದು ಅಂತ ಕೆಲವ್ರಿಗೆ ಹೇಳೋರು.
ಇನ್ನು ಸ್ವಾಮಿ ವಿವೇಕಾನಂದರು ನರೇಂದ್ರ ಅವರು ಈ ಬ್ರಹ್ಮ ಸಮಾಜಕ್ಕೆ ಹೋಗಿ ಈ ನಿರಾಕಾರ ನಿಷ್ಠೆ ಅನ್ನುವಂಥದ್ದನ್ನು ಅಥವಾ ವಿಗ್ರಹಾರಾಧನೆ ತಪ್ಪು ಅನ್ನೋ ಭಾವನೆಯನ್ನು ಹೊತ್ಕೊಂಡು ಬಂದಿರ್ತಾರೆ. ಆಗ ಅವರಿಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಎಲ್ಲರೂ ನಿನ್ನ ಹಾಗೆ ನಿರಾಕಾರ ಸಾಧನೆ ಮಾಡೋಕ್ಕಾಗತ್ತಾ? ಎಲ್ಲರೂ ನಿನ್ನ ಹಾಗೆ ಇರ್ತಾರ? ಅವರಿಗೆ ವಿಗ್ರಹಾರಾಧನೆಯ ಅವಶ್ಯಕತೆ ಇದೆ, ಅವರಿಗೆ ಭಕ್ತಿಯೋಗ ಸೂಕ್ತವಾದ್ದು, ಅವರಿಗೆ ಈ ಪೂಜೆ ಅನ್ನುವಂಥದ್ದು ಹಾಗೆ ಕೀರ್ತನೆ ಅನ್ನುವಂಥದ್ದು ಬೇರೆ ಬೇರೆ ಆಚಾರ ವಿಚಾರಗಳ ಅಗತ್ಯ ಇದೆ. ಎಲ್ಲರೂ ಕೂಡ ನಿರಾಕಾರ ನಿಷ್ಠರಾಗಿ ವಿಗ್ರಹಾರಾಧನೆ ಇಲ್ಲದೇನೆ ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂದರೆ ಹೇಗೆ? ಎಲ್ರಿಗೂ ಅದು ಸೂಕ್ತ ಅಲ್ಲ ಅಂತ ಅವರಿಗೆ ತಿಳುವಳಿಕೆ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ, ಪ್ರತಿಯೊಬ್ಬರ ಉದ್ದೇಶ ಚೆನ್ನಾಗಿದೆ ಆ ಶಿಷ್ಯರಲ್ಲಿ, ಅವರು ಮಾಡ್ತಾ ಇರೋ ಸಾಧನೆ ಕೂಡ ಉತ್ತಮ ಮಟ್ಟದಲ್ಲೇ ಇದೆ. ಆದರೂ ಕೂಡ ಎಲ್ಲೆಲ್ಲಿ ಅವರ ದೌರ್ಬಲ್ಯಗಳಿತ್ತೋ ಆ ದೌರ್ಬಲ್ಯಗಳನ್ನು ಅರಿತು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಶ್ರೀರಾಮಕೃಷ್ಣರು ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಶಾಸ್ತ್ರಗಳಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಇಷ್ಟು ಮಾತ್ರ ಕೊಟ್ಟಿರುತ್ತೆ. ಯಾವುದು ಶ್ರೇಯಸ್ಸು, ಯಾವುದು ಪ್ರೇಯಸ್ಸು, ಧರ್ಮ ಯಾವುದು, ಅಧರ್ಮ ಯಾವುದು, ಇದನ್ನು ತಿಳಿಸಿರುತ್ತೆ. ಆದರೆ ನಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಯಾವ ಸಂದರ್ಭದಲ್ಲಿ ನಾವು ಯಾವ ಶಾಸ್ತ್ರವಾಕ್ಯವನ್ನು ಸರಿಯಾಗಿ ಅಳವಡಿಸ್ಕೊಂಡು ತಿದ್ಕೋಬೇಕು ನಮ್ಮನ್ನು ಅನ್ನೋದನ್ನು ಗುರು ತಿಳಿದಿರ್ತಾರೆ. ನಮ್ಮ ಮನಸ್ಸನ್ನು ನಮಗಿಂತ ಚೆನ್ನಾಗಿ ನಾವು ಗುರುವಿನ ಸಾನ್ನಿಧ್ಯದಲ್ಲಿದ್ದರೆ ನಮ್ಮ ಮನಸ್ಸನ್ನು ಅವರು ಚೆನ್ನಾಗಿ ಅರ್ತಿರ್ತಾರೆ. ಆಗ ಆ ಮನಸ್ಸಿನ ದೌರ್ಬಲ್ಯವನ್ನು ಹೋಗಲಾಡಿಸೋದಕ್ಕೆ ಹೇಗೆ ಬೇಕೋ ಹಾಗೆ ಉಪದೇಶವನ್ನು ಮಾಡ್ತಾರೆ. ಶ್ರೀಮಾತೆ ಶಾರದಾ ದೇವಿಯವರ ಕೆಲವು ಮಾತುಗಳನ್ನು ನಾವು ಗಮನಿಸ್ಬೋದಿಲ್ಲ, ಇದಕ್ಕೆ ಸೂಕ್ತವಾಗಿರುವಂಥದ್ದು, ಪೂರಕವಾಗಿರುವುದು. ಶ್ರೀಮಾತೆ ಶಾರದಾ ದೇವಿಯವರು ಶ್ರೀರಾಮಕೃಷ್ಣರ ನಂತರ ಅವರ ಒಂದು ಸ್ಥಾನವನ್ನು ಅಲಂಕರಿಸಿದ್ರು, ಅಂದರೆ ಗುರುಪೀಠವನ್ನು ಅಲಂಕರಿಸಿದ್ರು. ಕೆಲವೊಮ್ಮೆ ಭಕ್ತರು ಬಂದು ಅವ್ರನ್ನ ಕೇಳ್ತಾರಂತೆ, ಒಂದು ಸಂದರ್ಭದಲ್ಲಿ, ನೀವು ಎಲ್ಲರಿಗೂ ತಾಯಿ, ನಿಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಸಮ, ಹಾಗಾದರೆ ಗೃಹಸ್ಥರು, ಗೃಹಸ್ಥ ಶಿಷ್ಯರು, ಸನ್ಯಾಸಿ ಶಿಷ್ಯರು ಇವರಿಬ್ಬರ ನಡುವೆ ನಿಮಗೇನು ಭೇದ ಇಲ್ಲ ತಾನೇ, ನಿಮಗೆ ಇವರಿಬ್ಬರು ಒಂದೇ ತಾನೇ ಅಂತ ಕೇಳ್ತಾರೆ. ಆಗ ಶಾರದಾ ದೇವಿಯವರು ಹೇಳಿದ ಮಾತು, ಏನಮ್ಮ ನೀನು ಹೇಳೋದು, ಕಾಗೆ ಮರಿಗಳಿಗೂ ಕೋಗಿಲೆ ಮರಿಗಳಿಗೂ ಒಂದೇನಾ ಅಂತ ಕೇಳ್ತಾರೆ ಅಷ್ಟೇ. ಅಂದರೆ ನೋಡೋದಕ್ಕೆ ಎರಡು ಕಪ್ಪಗೆ ಇರುತ್ತೆ, ಬಣ್ಣ ಅಥವಾ ಗಾತ್ರ ಈ ರೀತಿಯಲ್ಲಿ ಒಂದೇ ರೀತಿ ಕಂಡು ಬಂದರೂ ಕೂಡ ಅವ ಪಕ್ಷಿಗಳ ಒಳಗಡೆ ಇರುವಂತಹ ಸ್ವಭಾವ ಅಥವಾ ಅವುಗಳ ಗುಣಗಳಲ್ಲಿ ಭೇದ ಇರುತ್ತೆ, ಸಂಸ್ಕಾರಗಳು ಬೇರೆ ಬೇರೆ ಇರುತ್ತೆ, ಜೀವನ ಶೈಲಿ ಕೂಡ ಬೇರೆ ಬೇರೆ ಥರ ಇರುತ್ತೆ. ಹೀಗಾಗಿ ಒಂದೇ ಅಂತ ಹೇಗೆ ಹೇಳಕ್ ಸಾಧ್ಯ ಅಂತ ಹೇಳ್ತಾರೆ. ಹೀಗೆ ಹೇಳಿದವರು ಶ್ರೀರಾಮಕೃಷ್ಣರು. ಒಂದ್ಸರಿ ಶ್ರೀಮಾತೆಯವರಿಗೆ ಒಬ್ಬ ಸ್ತ್ರೀಯ ವಿಚಾರವಾಗಿ ಎಚ್ಚರಿಕೆ ಕೊಡ್ತಾರೆ, ನೋಡು ಆ ಹೆಂಗಸು, ಅಂದರೆ ಆ ಸ್ತ್ರೀಯ ವ್ಯವಹಾರ ಅಷ್ಟೇನು ಚೆನ್ನಾಗಿಲ್ಲ, ಆಕೆಯ ಅಂದರೆ ವೈಯಕ್ತಿಕ ಜೀವನ ಅಷ್ಟೇನು ಚೆನ್ನಾಗಿಲ್ಲ, ಆಕೆಯನ್ನು ಹೆಚ್ಚು ನೀನು ಮಾತನಾಡಿಸ್ಬಾರ್ದು ಅಥವಾ ಆಕೆಯನ್ನು ಆಕೆಯ ಬಳಿ ಹೆಚ್ಚು ನಿನ್ನ ಬಳಿ ಬರದಂಗೆ ನೋಡ್ಕೊ ಅಂತಲೇ ಏನೋ ಒಂದು ಹೇಳ್ತಾ. ಆಗ ಶಾರದಾ ದೇವರು ಹೇಳ್ತಾರೆ, ಯಾರೇ ಆಗಲಿ ಅಮ್ಮ ಅಂತ ನನ್ನ ಬಳಿಗೆ ಬಂದಾಗ ನಾನು ಅವರನ್ನು ದೂರ ಹೋಗು ಅಂತ ಹೇಳಕ್ಕಾಗೋದಿಲ್ಲ.
ಅವ್ರು ಎಂಥವರೇ ಆದರೂ ಅವರು ನನ್ನ ಮಕ್ಕಳೇ, ನಾನು ಹೇಗೆ ಅವರನ್ನ ದೂರ ಮಾಡಲಿ, ದೂರ ಹೋಗು ಅಂತ ಹೇಳಿ, ಮಾತನಾಡಬೇಡ ಅಂತ ಹೇಳಿ, ಅದು ನನ್ನಿಂದ ಆಗಲ್ಲ ಅಂತ ಹೇಳ್ತಾರೆ. ನೋಡಿ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾತನಾಡಿದ ಹಾಗೆ ಕಂಡು ಬರುತ್ತೆ. ಆದರೆ ಆಯಾ ಸಂದರ್ಭಕ್ಕನುಗುಣವಾಗಿ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗೆಯೇ ಗುರುಸ್ಥಾನದಲ್ಲಿರುವಂಥವ್ರು ಅಥವಾ ಸದ್ಗುರುಗಳು ಅವರೇನಾದರೂ ಹೇಳಿದ್ರೆ ಆ ವ್ಯಕ್ತಿಗೆ ಆ ಸ್ಥಾನಕ್ಕೆ ತಕ್ಕಂತೆ ಅದರ ಅಗತ್ಯ ಇರುತ್ತೆ, ಆ ಬೋಧನೆಯ ಅಗತ್ಯ ಇರುತ್ತೆ. ಅದನ್ನು ಅವ್ರು ಸರಿಯಾಗಿ ಅರಿತು ನಿಷ್ಠೆಯಿಂದ ಪಾಲನೆ ಮಾಡಿದ್ರೆ ಅವರಿಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ, ಅವರಿಗೆ ಉದ್ಧಾರದ ಮಾರ್ಗ ತೆರೆಯುತ್ತೆ. ಶ್ರೀರಾಮಕೃಷ್ಣರು ಇಷ್ಟೆಲ್ಲ ಇದು ಹೇಳಿದ್ಮೇಲೆ ಮತ್ತೆ ಶಾರದಾ ದೇವಿಯರು ಇನ್ನೊಂದು ಕಡೆ ಹೇಳ್ತಾರೆ, ನನಗೆ ಆ ಅಮ್ಜದ್ದಾಗಲಿ ಶಾರದಾನಂದರಾಗಲಿ ಇವರಿಬ್ಬರೂ ಕೂಡ ನನಗೆ ಮಕ್ಕಳೇನೆ ಅಂತ ಹೇಳ್ತಾರೆ. ಅವನ ಅಮ್ಜದ್ ಅನ್ನೋನು ಕಳ್ಳ ಆಗಿರ್ತಾನೆ, ಶಾರದಾನಂದರು ಅವರು ಸಾಧುಗಳು, ಇವರಿಬ್ಬರು ಕೂಡ ನನ್ನ ಮಕ್ಕಳೇ ಅಂತಲೂ ಹೇಳ್ತಾರೆ. ಅಂದರೆ ಒಂದೊಂದು ಸರಿ ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಇವರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಅವರು ಯಾವ ಸಂದರ್ಭದಲ್ಲಿ ಯಾರಿಗೆ ಹೇಳಿದ್ರು, ಯಾಕೆ ಹಾಗೆ ಹೇಳಿದ್ರು ಅಂತ ವಿಚಾರ ಮಾಡಿದಾಗ ಸರಿಯಾಗಿ ಅದಕ್ಕೆ ನಮಗೆ ಉತ್ತರ ಸಿಗುತ್ತೆ. ಹಾಗಾಗಿ ಮಾರ್ಗದರ್ಶನ ಕೂಡ ಬೇರೆಯವರಿಗೆ ಹೇಳಿರುವಂಥ ವಿಚಾರಗಳನ್ನ ನಾವು ಬ್ಲೈಂಡ್ ಆಗಿ ನಾವು ಅಂದರೆ ಅದೇನಂತಾರೆ ಅಂಧವಿಶ್ವಾಸ ಅಂತ ಆ ರೀತಿಯಲ್ಲಿ ತಗೊಂಡ್ರು ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಗುರುವಿನ ಸಾನ್ನಿಧ್ಯದಲ್ಲಿದ್ದಾಗ, ಗುರುವಿನ ಮಾತಿನಲ್ಲಿ ಶ್ರದ್ಧೆ ವಹಿಸಿ ಅನುಷ್ಠಾನ ಮಾಡಿದಾಗ, ನಮ್ಮ ಸಂಸ್ಕಾರಗಳನ್ನು ಅವರು ಅರಿತು ನಮಗೆ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡ್ತಾ ಇರ್ತಾರೆ. ಹಿಂದೆ ಏನು ಬೋಧನೆ ಮಾಡಿದ್ರೋ ಕೆಲವು ವರ್ಷಗಳಾದ್ಮೇಲೆ ಅದನ್ನೇ ಹೇಳ್ತಾರೆ ಅಂತಲ್ಲ, ಆಗ ಬೇರೆ ಆಗಿರುತ್ತೆ ಬೋಧನೆ, ಹೇಳುವಂಥ ವಿಧಾನ ಬೇರೆ ಆಗಿರುತ್ತೆ. ಹೀಗಾಗಿ ಗುರುವಿನ ಗುಲಾಮನಾಗೋವರೆಗೂ ಭವಬಂಧನದಿಂದ ಮುಕ್ತಿ ಸಿಗೋದಿಲ್ಲ, ಭವರೋಗ ನಾಶ ಆಗೋದಿಲ್ಲ ಅನ್ನೋದನ್ನ ಪುರಂದರದಾಸರು ಹೇಳಿದ್ದು. ಈ ಗುರುವಿನ ಗುಲಾಮನಾಗೋದು ಅನ್ನೋ ಪದ ಹೇಳಿದಾಗ, ಈ ಗುಲಾಮ ಅನ್ನೋ ಪದ ಬಹಳಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಅದರಲ್ಲೂ ವಿಶೇಷವಾಗಿ ಮನುಷ್ಯರಿಗೆ ಅಭಿಮಾನ ಅನ್ನುವಂಥದ್ದಿದ್ದಾಗ ಆ ಪದ ಅನ್ನುವಂಥದ್ದು ಒಂದು ರೀತಿ ಅವಮಾನಕರ ಅಂತ ಭಾವಿಸ್ತಾರೆ. ಆದರೆ ಇಲ್ಲಿ ಗುಲಾಮ ಅಂತ ಯಾರನ್ನು ಕರೀತಾರೆ, ಅಥವಾ ಸೇವಕ ಅಂತ, ದಾಸ ಅಂತ ಯಾರನ್ನು ಕರೀತಾರೆ, ಯಾರು ತಮ್ಮ ಉದ್ಧಾರಕ್ಕಾಗಿ ಬಂದು ಆ ವ್ಯಕ್ತಿಯನ್ನ ತಮಗಿಂತ ಉತ್ತಮರ ಬಳಿ ಬಂದು ಅವರ ಆಶ್ರಯ ಪಡ್ಕೊಂಡಿದ್ದಾರೋ ಅವರು. ಗುರು ಯಾರನ್ನು ಹುಡ್ಕೊಂಡು ಹೋಗಿ ನನ್ನ ಗುಲಾಮ ಆಗು ಅಂತ ಹೇಳಲ್ಲ, ಶಿಷ್ಯರು ತಾವಾಗಿ ಬಂದು ತಮ್ಮ ಆತ್ಮೋದ್ಧಾರಕ್ಕಾಗಿ ತಮ್ಮನ್ನ ತಾವು ಉದ್ಧಾರ ಮಾಡ್ಕೊಳ್ಳಕ್ಕಾಗದೆ ಜೀವನದಲ್ಲಿ ಹಲವಾರು ತರದ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ನನಗೆ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕು ಅಂತ ಹೇಳಿ ಅವರಾಗಿ ಬಂದು ಗುರುವಿನ ಬಳಿ ಸೇರ್ಕೊಂಡಿರ್ತಾರೆ, ಅವರನ್ನ ತಮ್ಮ ಶಿಷ್ಯರನ್ನಾಗಿ ತಮ್ಮ ಸೇವೆಯಲ್ಲಿ ಅವರನ್ನ ನಿಯೋಜಿಸೋದು ಅಥವಾ ತೊಡಗಿಸ್ಕೊಳ್ಳೋದೇ ಅವರ ಮೇಲೆ ಮಾಡುವಂಥ ಕೃಪೆ. ಗುರುವಿನ ಸಾನ್ನಿಧ್ಯದಲ್ಲಿ ಇರೋದಕ್ಕೆ ಅವಕಾಶ ಸಿಗೋದೇ ಒಂದು ಕೃಪೆ. ಹೀಗಿದ್ದಾಗ ಅವರು ಆ ಒಂದು ದಾಸತ್ವ ಅಥವಾ ಸೇವಕ ಸ್ಥಾನವನ್ನ ಅವಮಾನ ಅಂತ ಭಾವಿಸ್ಬಾರ್ದು, ಅದು ನನ್ನ ಉದ್ಧಾರಕ್ಕೆ ಮಾರ್ಗ ಅಂತ ತಿಳ್ಕೋಬೇಕು. ಕಬೀರ್ ದಾಸರು ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ, ಗುರು ಅನ್ನೋನು ಹೇಗೆ ಅಂದ್ರೆ ಆತನ ಬಳಿ ಸೇವಕನಂತೆ ಇರ್ತಾನಂತೆ, ಅಥವಾ ಯಜಮಾನನ ಬಳಿ ಒಂದು ನಾಯಿ ಹೇಗಿರುತ್ತೋ ಆ ರೀತಿಯಲ್ಲಿ ಶಿಷ್ಯನು ಇರಬೇಕಾಗಿದೆ
ಪ್ರೀತಿ ಅನ್ನುವಂತಹ ಹಗ್ಗದಿಂದ ಗುರು ಶಿಷ್ಯನನ್ನು ಕಟ್ಟಾಕಿರ್ತಾನೆ. ಹೇಗೆ ನಾಯಿಯ ಕುತ್ತಿಗೆಗೆ ಹಗ್ಗ ಕಟ್ಟಿ ಅದನ್ನು ಹೇಳಿದಾಗ ಆ ಕಡೆ ನಾಯಿ ಹೋಗುತ್ತೋ, ಹಾಗೆ ಶಿಷ್ಯನನ್ನ ಪ್ರೀತಿಯಿಂದ ಅವನು ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ತನ್ನ ಒಂದು ಪರಿಮಿತಿಯಲ್ಲಿ, ತನ್ನ ಒಂದು ಕ್ಷೇತ್ರದಲ್ಲಿ, ಆ ಸಾಧನೆಯ ಕ್ಷೇತ್ರದಲ್ಲಿ ಅವನನ್ನು ತೊಡಗಿಸ್ಕೊಳ್ಳೋ ಹಾಗೆ ಮಾಡ್ತಾನೆ. ಆ ಸಾನ್ನಿಧ್ಯದಲ್ಲಿದ್ದು ಉದ್ಧಾರ ಆಗೋದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾನೆ. ಗುರು ಸಚ್ಚಿದಾನಂದ, ಆತನ ಮಹಿಮೆ ಅನಂತ, ಆತನ ಜ್ಞಾನವೂ ಅನಂತ, ಗುರುವಿನ ದೃಷ್ಟಿ ಕೂಡ ಅನಂತ. ಸಾಮಾನ್ಯರ ದೃಷ್ಟಿ ಹೇಗಿರುತ್ತೆ ಅಂದರೆ ಅವರದ್ದು ಶಾಂತ ಅಂತ ಕರೀತಾರೆ. ಶಾಂತ ಅಂದರೆ ಅಂತ್ಯವಿರುವಂತಹ ಪ್ರಪಂಚದ ಕಡೆ ಹರಿತಾ ಇರುವಂಥ ದೃಷ್ಟಿ. ಗುರುವಾದವನು ನಶ್ವರವಾದ ಪ್ರಪಂಚದ ಕಡೆ ಇಟ್ಟಿರುವಂಥ ದೃಷ್ಟಿಯನ್ನು ಅಲ್ಲಿಂದ ತೆಗೆಯುವಂತೆ ಮಾಡಿ ಹಿಂತೆಗೆದುಕೊಂಡು ಅನಂತವಾದ ಪರಮಾತ್ಮನಲ್ಲಿ, ಅನಂತ ಆತ್ಮನಲ್ಲಿ ಇಡುವಂತೆ ಗುರು ಮಾರ್ಗದರ್ಶನವನ್ನು ಮಾಡ್ತಾನೆ. ಗುರು ಹೇಳಿದ ಹಾಗೆ ಕೇಳಕ್ಕಾಗಲಿಲ್ಲ ಅಂದರೆ ಅವರು ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ದೃಷ್ಟಿಯಂತೆ ಸೃಷ್ಟಿ, ಅವರವರ ದೃಷ್ಟಿಕೋನ ಹೇಗಿದೆಯೋ ಅವರಿಗೆ ಜೀವನ ಹಾಗೆ ಬದಲಾವಣೆ ಆಗ್ತಾ ಇದೆ, ಅವರಿಗೆ ಜೀವನದ ಅನುಭವ ಕೂಡ ಹಾಗೆ ಆಗ್ತಾ ಇದೆ. ಆ ದೃಷ್ಟಿಯನ್ನು ನೀಡುವವನು ಗುರು, ಅದನ್ನು ಸಮ್ಯಕ್ ದೃಷ್ಟಿ ಅಂತ ಕರೀತಾರೆ. ಸಮ್ಯಕ್ ಅಂದರೆ ಸರಿಯಾಗಿ ಅಥವಾ ಚೆನ್ನಾಗಿ ಅನ್ನುವಂಥ ಅರ್ಥ. ಸರಿಯಾದ ದೃಷ್ಟಿಕೋನ, ಸ್ಪಷ್ಟವಾದ ದೃಷ್ಟಿಕೋನವನ್ನು ಗುರು ಕೃಪೆ ಮಾಡಿ ಅವರಿಗೆ ನೀಡ್ತಾನೆ. ಇದರ ಬಗ್ಗೆ ಮತ್ತೊಂದು ಉದಾಹರಣೆ ನಾವು ಗಮನಿಸ್ಬೋದು. ಸ್ವಾಮಿ ವಿವೇಕಾನಂದರು ತಮ್ಮ ಉಪನ್ಯಾಸಗಳಲ್ಲಿ ಒಂದು ಕಡೆ ಇದನ್ನ ಹೇಳ್ತಾರೆ. ಯೇಸು ಕ್ರಿಸ್ತ ಹಲವಾರು ಜನ ಶಿಷ್ಯರು, ಅವರ ಶಿಷ್ಯರಲ್ಲೂ ಕೂಡ ಬೇರೆ ಬೇರೆ ಹಂತದಲ್ಲಿರೋರು ಬರ್ತಾ ಇದ್ರು. ಅವರವರ ಹಂತಕ್ಕೆ ತಕ್ಕ ಹಾಗೆ ಅವರಿಗೆ ಬೋಧನೆ ಮಾಡ್ತಾ ಇದ್ದ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಕೆಲವರಿಗೆ ಹೇಳ್ತಾ ಇದ್ದ, ನಾನು ಯಾರು ನೀವು ಅಂದಾಗ, ನಾನು ದೇವರ ದೂತ, ಐ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ ಅಂತ, ಭಗವಂತನ ಪ್ರತಿನಿಧಿ ಅಥವಾ ದೇವರ ದೂತ ನಾನು ಅಂತ ಹೇಳ್ತಾ ಇದ್ದಂತೆ. ಇನ್ ಕೆಲವರು ಬಂದಾಗ ಅವರ ಹಂತಕ್ಕೆ ತಕ್ಕ ಹಾಗೆ ಅವರಿಗೆ ನಾನು ದೇವರ ಮಗ ಅಂತ ಹೇಳ್ತಾ ಇದ್ದಂತೆ. ದೇವರು ನನ್ನ ತಂದೆ, ನಾನು ದೇವರ ಮಗ ಅಂತ ಹೇಳ್ಕೊಳ್ತಿದ್ದ. ನೋಡಿ, ಇಲ್ಲಿ ದೂತ ಅಂತ ಹೇಳ್ತಾ ಇದ್ದಿದ್ದು, ಇನ್ನು ಕೆಲವರಿಗೆ ಮಗ ಅಂತ ಹೇಳ್ತಾ ಇದ್ದ. ಇವರಿಬ್ಬರಿಗಿಂತ ಉತ್ತಮರು ಬರೋರು ಅಂದ್ರೆ ಸಾಧನೆಯಲ್ಲಿ ಮುಂದುವರೆದವರು, ಜ್ಞಾನದಲ್ಲಿ ಉತ್ತಮರು ಅಂದ್ರೆ ಜ್ಞಾನವನ್ನು ಹೆಚ್ಚು ಗಳಿಸಿರುವಂಥವರು, ಸಾಧನೆಯಲ್ಲಿ ಒಂದು ಉನ್ನತ ಹಂತವನ್ನು ತಲುಪಿರೋರು, ಅಂಥವ್ರಿಗೆ ಯೇಸು ಕ್ರಿಸ್ತ ಹೇಳ್ತಾ ಇದ್ದಂತೆ, ನಾನು ಮತ್ತು ನನ್ನ ತಂದೆ ಇಬ್ಬರು ಒಂದೇ ಅಂತ. ಹೀಗೆ ಶಿಷ್ಯರೇ ಆಗಿದ್ರು ಎಲ್ಲರೂ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ಇದ್ದ. ಯಾಕೆ ನಂತರ ಮುಂದುವರಿಸಿ ಹೇಳ್ತಾರೆ ವಿವೇಕಾನಂದರು, ಎಲ್ಲರಿಗೂ ಕೂಡ ನಾನು ಮತ್ತು ಭಗವಂತ ಇಬ್ರು ಒಂದೇನೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಕೆಲವರಿಗೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಅದ್ವೈತ ಜ್ಞಾನ ಇರೋದಿಲ್ಲ, ಅವರಿಗೆ ಭೇದ ಬುದ್ಧಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ರಜೋಗುಣ ಇರುತ್ತೆ, ರಜೋಗುಣ ಇದ್ದಾಗ ಭೇದವನ್ನು ಕಾಣುವಂಥದ್ದು ಸಹಜ. ಈ ರಜೋಗುಣ ಇರುವಂಥವರಿಗೆ ನಾನು ನನ್ನ ತಂದೆ ಇಬ್ರು ಒಂದೇ, ಭಗವಂತನಿಗೂ ನನಗೂ ಭೇದ ಇಲ್ಲ ಅಂತ ಹೇಳಿದಾಗ ಇವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ.
ಹಾಗಾಗಿ ಸಾತ್ವಿಕರಿಗೆ ಹೇಳುವಂತ ಮಾತಿದು. ಸತ್ವಗುಣದ ಜೊತೆ ಸ್ವಲ್ಪ ರಜೋಗುಣನು ಬೆರೆತಿದ್ದಾಗ ಆಗ ಹೇಳೋದೇನು ಅಂದ್ರೆ, ನಾನು ದೇವರ ಮಗ ಅಂತ. ಅಂದ್ರೆ ಭಗವಂತನ ಒಂದು ಅಂಶ ನಾನು ಅನ್ನುವಂತ ಅರ್ಥ ಬರುತ್ತೆ. ಈಗಿನ್ನು ಪ್ರಾರಂಭದ ಹಂತದಲ್ಲಿರೋರು, ಪ್ರಾಥಮಿಕ ಹಂತದಲ್ಲಿ ಇರೋರಿಗೆ ಅದನ್ನು ಹೇಳೋದು ಕಷ್ಟನೇ. ನಾನು ದೇವರ ಮಗ ಅಂತ ಹೇಳ್ಕೊಂಡ್ರು ಅವ್ರಿಗೆ ಮತ್ತೊಂದು ರೀತಿಯಲ್ಲಿ ಅರ್ಥ ಆಗುತ್ತೆ. ಇವರು ತಮ್ಮನ್ನು ತಾವೇ ಹೊಗಳ್ಕೊಳ್ತಾ ಇದ್ದಾರೆ, ತಮ್ಮ ದಿವ್ಯತೆಯನ್ನು ತಾವೇ ವ್ಯಕ್ತಪಡಿಸ್ತಾ ಇದ್ದಾರೆ, ಅಥವಾ ಇಲ್ಲದೆ ಇರೋದನ್ನೆಲ್ಲ ತೋರ್ಕೊಳ್ತಾ ಇದ್ದಾರೆ ಅನ್ನೋ ಭಾವನೆ ಬರ್ಬೋದು. ಅವ್ರಿಗೆ ಹೇಳ್ತಾ ಇದ್ದಿದ್ದೇನು ಅಂದ್ರೆ, ನಾನು ದೇವರ ದೂತ, ಭಗವಂತನ ಸೇವಕ ಅಷ್ಟೆ, ಸೇವೆ ಮಾಡಕ್ ಬಂದಿದ್ದೀನಿ. ಭಗವಂತನನ್ನು ಕಳಿಸಿದಾನೆ ಇಲ್ಲಿ ಜ್ಞಾನವನ್ನು ಹಂಚೋದಕ್ಕೆ, ಅವನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋನಂತೆ. ಹೀಗೆ ಗುರುವಿಗೆ ಶಿಷ್ಯನ ಅಂತರಾತ್ಮ ತಿಳಿದಿರುತ್ತೆ. ಹೇಗೆ ಒಬ್ಬೊಬ್ಬರ ಹಂತ ಯಾವ್ಯಾವುದು, ಹೇಗಿರುತ್ತೆ ಅವರ ಮನಸ್ಥಿತಿ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಗುರುಗಳು, ಇದಕ್ಕೆ ರಾಜಯೋಗ ಅಂತ ಇದೆ. ರಾಜಯೋಗದಲ್ಲಿ ವಿವರಿಸ್ತಾ ವಿವೇಕಾನಂದರ ಕೆಲವು ಮಾತುಗಳಲ್ಲಿ ನಾವು ಗಮನಿಸ್ತೀವಿ. ಯಾರು ತನ್ನ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೋ, ತನ್ನ ಮನಸ್ಸನ್ನ ಯಾರು ಸಂಯಮದಲ್ಲಿಟ್ಕೊಂಡಿದ್ದಾನೋ, ಅವರಿಗೆ ಇತರ ಮನಸ್ಸುಗಳನ್ನು ಅರಿತುಕೊಳ್ಳೋದು ಕಷ್ಟವೇನಲ್ಲ ಅಂತ, ಸುಲಭ ಅಂತ ಅರ್ಥ. ಅಂದ್ರೆ ಯಾರಿಗೆ ತಮ್ಮ ಮನಸ್ಸು ಸರಿಯಾಗಿ ಅರ್ಥ ಆಗಿದೆಯೋ, ತಮ್ಮ ಮನಸ್ಸನ್ನ ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಳ್ಳುವಂತ ಸಾಮರ್ಥ್ಯ ಇದೆಯೋ, ಅವರಿಗೆ ಇತರರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಸುಲಭ ಆಗಿರುತ್ತೆ. ಯಾಕೆಂದ್ರೆ ವಿಶ್ವ ಮನಸ್ಸು ಅಂತ ಇದೆ, ಯೂನಿವರ್ಸಲ್ ಮೈಂಡ್ ಅಂತ. ಈ ವಿಶ್ವ ಮನಸ್ಸಿನ ಅಂಶಗಳೇ ಪ್ರತಿಯೊಬ್ಬರ ಮನಸ್ಸು ಆಗಿರೋದು. ಹೀಗಾಗಿ ಒಬ್ಬರಿಗೆ ಯಾವ ಬಣ್ಣ ಕಾಣುತ್ತೋ ಇನ್ನೊಬ್ಬರಿಗೆ ಆ ಬಣ್ಣ ಅದೇ ಬಣ್ಣವಾಗಿ ಕಾಣುತ್ತೆ. ಬಿಳಿ ಬಣ್ಣ ಯಾರು ನೋಡಿದ್ರು ಬೆಳ್ಳಿಗೆ ಕಾಣುತ್ತೆ. ಮನಸ್ಸುಗಳು ಬೇರೆ ಬೇರೆ ಆದ್ಮೇಲೆ ಅರ್ಥ ಮಾಡ್ಕೊಳ್ತಾ ಇರೋದು ಕೂಡ ಬೇರೆ ಬೇರೆ ಆಗಿರ್ಬೇಕಲ್ಲ ಅಂದ್ರೆ ಹಾಗಾಗಲ್ಲ. ಯಾಕಂದ್ರೆ ಎಲ್ಲರ ಮನಸ್ಸಿನ ತತ್ವ ಮನಸ್ತತ್ವ ಅಂತ ಕರೀತಾರೆ, ಆ ಮನಸ್ತತ್ವ ಒಂದೇ. ಯಾರಿಗೆ ಸಿಹಿಯಾಗಿರುತ್ತೋ ಒಂದು ವಸ್ತು, ಸಿಹಿ ವಸ್ತು ಸಿಹಿ ಅನುಭವ ಕೊಡುತ್ತೋ, ಯಾರು ತಿಂದ್ರು ಕೂಡ ಅದೇ ಅನುಭವ ಅವ್ರಿಗೆ ಆಗ್ತಾ ಇರುತ್ತೆ. ಅಂದ್ರೆ ಆ ಮನಸ್ಸಿನ ಅಲ್ಲಿ ಆಗುವಂತ ರುಚಿ ಅನುಭವ, ದೃಶ್ಯದ ಅನುಭವ, ಶಬ್ದಗಳು, ಇವೆಲ್ಲ ಕೂಡ ಎಲ್ಲ ಮನಸ್ಸಿನಲ್ಲಿ ಕಾರ್ಯ ಮಾಡುವಂತ ರೀತಿ ಒಂದೇ ಆಗಿರುತ್ತೆ. ಈಗ ಒಬ್ಬ ವ್ಯಕ್ತಿ ಸಾಧನೆ ಮಾಡಿ ಆ ಮನಸ್ಸನ್ನ ಸತ್ವಗುಣಕ್ಕೆ ಏರಿಸಿ ರಜೋಗುಣ ತಮೋಗುಣಗಳ ದೋಷದಿಂದ ಅವುಗಳನ್ನ ಮನಸ್ಸನ್ನ ಮುಕ್ತನನ್ನಾಗಿ ಮಾಡಿ, ಅಂದ್ರೆ ರಜೋಗುಣ ತಮೋಗುಣಗಳಿಂದ ಮುಕ್ತಿಯನ್ನ ಪಡೆದು ಸತ್ವಗುಣದಲ್ಲಿ ನೆಲೆಸಿರೋರಿಗೆ ವಿಶುದ್ಧ ಸತ್ವ ಅಂತ ಹೇಳ್ತಾರೆ. ಆ ವಿಶುದ್ಧ ಸತ್ವದಲ್ಲಿ ನೆಲೆಸಿರುವಂತವರು ಈ ವಿಶ್ವ ಮನಸ್ಸಿನೊಂದಿಗೆ ಐಕ್ಯತೆಯನ್ನ ಸಾಧಿಸಿರ್ತಾರೆ, ಅದನ್ನೇ ಭಗವಂತನಲ್ಲಿ ಒಂದಾಗೋದು ಅಂತ ಹೇಳ್ತಾರೆ. ಅದು ಸಮಾಧಿಯಲ್ಲಿ ಸಾಧ್ಯ ಆಗುತ್ತೆ, ಧ್ಯಾನದ ಮೂಲಕ ಸಮಾಧಿ ಸ್ಥಿತಿಯನ್ನು ತಲುಪಿದಾಗ ಸಾಧ್ಯ ಅಂತ ಹೇಳ್ತಾರೆ. ಅಲ್ಲಿ ತನ್ನ ಮನಸ್ಸು ಆ ವಿಶ್ವ ಮನಸ್ಸು ಎರಡು ಕೂಡ ಒಂದಾಗಿರುತ್ತೆ. ವಿಶ್ವ ಮನಸ್ಸಿನೊಂದಿಗೆ ಐಕ್ಯತೆಯನ್ನು ಸಾಧಿಸಿರುವಂತಹ ಗುರುಗಳು ತನ್ನ ಎದುರುಗಡೆ ಇರುವಂತಹ ವ್ಯಕ್ತಿಯ ಮನಸ್ಥಿತಿ ಏನು ಅಂತ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ತಾರೆ. ಯಾಕೆಂದ್ರೆ ಆ ಮನಸ್ಸಿನ ಅಂಶ ಇವರದ್ದೇ ಆಗಿರುತ್ತೆ. ಅಂದ್ರೆ ಆ ವಿಶ್ವ ಮನಸ್ಸು ಪ್ರತಿಯೊಂದು ಜೀವಿಯ ಮನಸ್ಸು ಕೂಡ ಆ ವಿಶ್ವ ಮನಸ್ಸಿನ ಅಂಶವೇ ಆಗಿರೋದ್ರಿಂದ ಪ್ರತಿಯೊಂದು ಮನಸ್ಸನ್ನು ಕೂಡ ಅವರು ಅರಿತುಕೊಳ್ಳುವಂಥ ಸಾಮರ್ಥ್ಯ ಅವ್ರಿಗಿರುತ್ತೆ. ಅವ್ರು ಇಚ್ಛೆ ಪಟ್ಟಾಗ ಯಾವ ಮನಸ್ಸನ್ನು ಬೇಕಾದರೂ ಅವರು ಓದಬಲ್ಲರು, ಅಥವಾ ಅರ್ಥ ಮಾಡ್ಕೋಬಲ್ಲರು, ಅಥವಾ ಮನಸ್ಸಿನ ಸ್ಥಿತಿ ಏನು ಅನ್ನೋದನ್ನ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ
ಅವರವರ ಮನಸ್ಸಿನ ಸಮಸ್ಯೆಗಳು, ಅವರ ಮನಸ್ಸಿನ ದೋಷಗಳು ಅವ್ರಿಗೆ ಗೊತ್ತಿರಲ್ಲ, ಹೇಳ್ಕೊಳ್ಳಕ್ಕಷ್ಟೇ ನನ್ನ ಮನಸ್ಸು ಅಂತ. ಆದರೆ ಅವರ ಮನಸ್ಸಿನ ಸ್ಥಿತಿಗತಿ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾಕೆ ಮನಸ್ಸು ಉದ್ವೇಗಗೊಳ್ಳುತ್ತೆ, ಯಾಕೆ ಮನಸ್ಸಿನಲ್ಲಿ ಅನುಮಾನಗಳು ಮತ್ತೆ ಮತ್ತೆ ಬರುತ್ತೆ, ಸಂಶಯಗಳು, ಮನಸ್ಸು ಯಾಕೆ ವಿನಾಕಾರಣ ಅದು ಭಯಗೊಳ್ಳುತ್ತೆ. ಎಷ್ಟೋ ಜನರಿಗೆ ಸುಮ್ ಸುಮ್ಮನೆ ಭಯ ಆಗುತ್ತೆ, ಇನ್ ಕೆಲವರಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಬಹಳ ದುಃಖ ಆಗುತ್ತೆ, ಕೆಲವರಿಗೆ ಯಾವ ಕಾರಣ ಇಲ್ಲದೆ ಇದ್ರೂ ಕೂಡ ಮನಸ್ಸು ಅಸಮಾಧಾನ ಆಗಿರುತ್ತೆ. ಇವೆಲ್ಲ ಬೇರೆ ಬೇರೆ ಕರ್ಮಫಲ. ಶಿಷ್ಯನ ಮನಸ್ಸು ಯಾವ ಕರ್ಮಫಲಕ್ಕೆ ಅನುಗುಣವಾಗಿ ಅಂತಹ ಸ್ಥಿತಿಯಲ್ಲಿದೆ ಅದು ಗುರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನಾವಿಲ್ಲಿ ಗಮನಿಸೋದಿಷ್ಟೇ, ಗುರುವಿನ ಮಹಿಮೆ, ಗುರುವಿನ ಪ್ರಾಮುಖ್ಯತೆ ನಮ್ಮ ಜೀವನದಲ್ಲಿ ಎಷ್ಟಿರುತ್ತೆ ಅಂದರೆ, ನಮ್ಮ ಶರೀರ ನಮ್ಮ ಮನಸ್ಸು ಅಂತ ನಾವೇನು ಹೇಳ್ಕೊಳ್ತಾ ಇದ್ದೀವೋ, ಗುರುತಿಸ್ಕೊಳ್ತಾ ಇದ್ದೀವೋ, ಆ ಶರೀರ ಮನಸ್ಸುಗಳ ಸ್ಥಿತಿಗತಿಗಳನ್ನು ಗುರು ಆಗಿರೋರು ನಮಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರ ಮಾರ್ಗದರ್ಶನ ನಮ್ಮ ಮನಸ್ಸನ್ನು ಈಗಿರುವಂತಹ ಸ್ಥಿತಿಗಿಂತ ಉನ್ನತ ಸ್ಥಿತಿಗೆ ಏರಿಸೋದಕ್ಕೆ, ಸತ್ವಗುಣದಲ್ಲಿ ನೆಲೆಸೋದಕ್ಕಾಗಲಿ, ಅಧ್ಯಾತ್ಮದಲ್ಲಿ ಮುಂದುವರಿಯೋದಕ್ಕೆ, ಸತ್ಯದರ್ಶನಕ್ಕಾಗಿ ಅವರ ಸಲಹೆಗಳು, ಬೋಧನೆಗಳು ಬಹಳ ಸೂಕ್ತವಾಗಿ ಇರುತ್ತೆ. ಇನ್ನು ಮತ್ತೊಂದು ಮುಖ್ಯವಾದ ವಿಚಾರ ನಾವಿಲ್ಲಿ ಗಮನಿಸಬೇಕು. ಇಷ್ಟೆಲ್ಲ ಆದಮೇಲೆ ಗುರುಗಳೇನೋ ಅವರು ಅರ್ಥ ಮಾಡ್ಕೊಳ್ತಾರೆ, ಬೋಧನೆ ಮಾಡ್ತಾರೆ. ಮನುಷ್ಯನಲ್ಲಿ ಅಂಥದ್ದೇನಿದೆ ದೋಷ, ಪ್ರಾರಂಭದಲ್ಲಿ ನಾವು ನೋಡಿದ್ವಿ ಭವರೋಗ ಅಂತ. ಈ ಭವರೋಗ ಅನ್ನೋದು ಮನುಷ್ಯರಲ್ಲಿ ಯಾವ ಯಾವ ರೀತಿಯಲ್ಲಿ ಅಥವಾ ಯಾವ ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡ್ತಾ ಇರುತ್ತೆ, ಶರೀರದಲ್ಲಾಗೋ ಬಂದಿರುವಂಥ ರೋಗ ಏನೋ ನೋವಿನ ರೂಪದಲ್ಲಿ ಅನುಭವಕ್ಕೆ ಬರುತ್ತೆ. ಈ ಭವರೋಗ ಇರೋರಿಗೆ ಎಂತಹ ಅನುಭವ ಆಗುತ್ತೆ, ಅದು ಒಂದು ವಿಧವಾದ ನೋವೇ, ಅದನ್ನು ಮಾನಸಿಕ ನೋವು ಅಂತ ಹೇಳ್ತಾರೆ. ಅದು ಭ್ರಮೆಯ ರೂಪದಲ್ಲಿ ಇರುತ್ತೆ, ಅದನ್ನು ಭ್ರಮೆ ಅಂತ ಕರೀತಾರೆ, ಅಥವಾ ಸಂಸ್ಕೃತದಲ್ಲಿ ಭ್ರಾಂತಿ ಅಂತ, ಚಿತ್ತ ವಿಭ್ರಾಂತಿ ಅಂತ ಹಲವಾರು ಕಡೆ ಶಾಸ್ತ್ರಗಳಲ್ಲಿ ಪದವನ್ನು ನಾವು ಗಮನಿಸ್ತೀವಿ. ಈ ಭ್ರಾಂತಿ ಅಥವಾ ಭ್ರಮೆ ಅಂದ್ರೇನು, ಜ್ಞಾನ ದೃಷ್ಟಿ ಇಲ್ಲದಿರುವವರಿಗೆ ಈ ಜಗತ್ತನ್ನು ನೋಡಿದಾಗ ಅದು ಹೇಗಿದೆಯೋ ಹಾಗೆ ನೋಡದೆ ಮತ್ತೊಂದು ರೀತಿಯಲ್ಲಿ ಕಂಡು ಬರ್ತಾ ಇರುತ್ತೆ, ಇದನ್ನೇ ಭ್ರಾಂತಿ ಅಂತ ಕರೀತಾರೆ. ಅದಕ್ಕೆ ಬಹಳ ಪ್ರಸಿದ್ಧವಾದ ಉದಾಹರಣೆ ಏನಂದರೆ, ಒಂದು ಮಬ್ಬುಗತ್ತಲು ಅಸ್ಪಷ್ಟವಾಗಿದೆ ಬೆಳಕು, ಅಲ್ಲಿ ಒಂದು ಹಗ್ಗ ಬಿದ್ದಿರುತ್ತೆ, ದಪ್ಪನಾದ ಒಂದು ಹಗ್ಗ, ಅದು ಯಾರೋ ಆ ದಾರಿಯಲ್ಲಿ ಬಂದವನಿಗೆ ಅದು ಹಾವಿನ ರೂಪದಲ್ಲಿ ಅವನಿಗೆ ಕಂಡು ಬರುತ್ತೆ. ಅವನದನ್ನು ನೋಡಿ ಹೆದರ್ಕೊಳ್ತಾನೆ, ಕಿಚ್ಚಿಕೊಳ್ತಾನೆ, ಓಡೋಗ್ತಾನೆ, ಮತ್ತೆ ಬೆಳಕು ತರ್ತಾನೆ, ಇನ್ಯಾರನ್ನು ಕರ್ಕೊಂಡ್ಬರ್ತಾನೆ, ಕೋಲ್ ತಗೊಂಡ್ಬರ್ತಾನೆ, ಅದನ್ನೆಲ್ಲ ಅಲ್ಲಾಡಿಸ್ತಾನೆ, ನೋಡ್ತಾನೆ, ಬೆಳಕು ಬಿಟ್ಟು ನೋಡಿದ್ರೆ ಆಮೇಲೆ ನೋಡಿದ್ರೆ ಅದು ಹಗ್ಗ ಆಗಿರುತ್ತೆ. ಹಾಗೇನೆ ಈ ಜಗತ್ತು ಆಗಿರೋದೇ ಒಂದು, ಬ್ರಹ್ಮೈವ ಇದಂ ಸರ್ವಂ ಚಿನ್ಮಾತ್ರ ವಿಸ್ತಾರಿತಂ, ಶಂಕರಾಚಾರ್ಯರ ಕೃತಿಯಲ್ಲಿ ನಾವು ಇದನ್ನು ಗಮನಿಸ್ತೀವಿ. ಮನೀಷಾ ಪಂಚಕಂ ಅಂತ ಅಲ್ಲಿ ಈ ವಾಕ್ಯ ನಾವು ಗಮನಿಸ್ತೀವಿ. ಬ್ರಹ್ಮೈವ ಇದಂ ಸರ್ವಂ, ಇದೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ. ಚಿನ್ ಮಾತ್ರ ವಿಸ್ತಾರಿತಂ, ಚಿತ್ ಅಂದರೆ ಜ್ಞಾನ, ಭಗವಂತನ ಚೈತನ್ಯವೇ ಈ ಜಗತ್ತಿನ ರೂಪದಲ್ಲಿ ವಿಸ್ತಾರ ಆಗಿದೆ. ವಾಸ್ತವಿಕವಾಗಿ ಇರೋದಿದು. ಆದರೆ ಯಾರಿಗೆ ಜ್ಞಾನ ಪ್ರಾಪ್ತಿ ಆಗಿಲ್ವೋ, ಇನ್ನೂ ಸಮ್ಯಕ್ ದೃಷ್ಟಿ ಪ್ರಾಪ್ತವಾಗಿಲ್ವೋ,
ಅವ್ರಿಗಿದು ಪ್ರಪಂಚದ ರೂಪದಲ್ಲಿ ಕಂಡು ಬರ್ತಾ ಇದೆ, ಅಥವಾ ನಾಮರೂಪಗಳು, ವೈವಿಧ್ಯಮಯವಾದ ನಾಮರೂಪಗಳು. ಈ ನಾಮರೂಪಗಳೇ ಹಲವಾರು ವಿಧದ ಚಿತ್ತ ವಿಭ್ರಾಂತಿಗಳು ಅಥವಾ ಚಿತ್ತದ ಭ್ರಮೆಗಳಿಗೆ ಕಾರಣ ಆಗಿದೆ. ಗುರು ಆಗಿರೋನು ಆ ಮನಸ್ಸಿನಲ್ಲಿರುವಂಥ ರಜೋಗುಣ ತಮೋಗುಣಗಳನ್ನು ಗಮನಿಸಿ ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರಿಗೆ ಯಾವ ಭ್ರಮೆ ಅವರನ್ನು ಆವರಿಸ್ಕೊಂಡಿದೆಯೋ ಅದನ್ನು ಗುರುತಿಸಿ ಆ ಭ್ರಮೆಯನ್ನು ನಾಶ ಮಾಡೋಕ್ಕೆ ಏನು ಬೇಕೋ ಅಷ್ಟು ಹೇಳ್ತಾನೆ. ಕೆಲವು ವಿಚಾರಗಳು ಎಲ್ಲರಿಗೂ ಸಮಾನವಾಗಿರುತ್ತೆ, ಅದನ್ನು ಎಲ್ಲರನ್ನು ಕೂಡಿಸ್ಕೊಂಡು ಬೋಧನೆ ಮಾಡೋದುಂಟು. ಕೆಲವರಿಗೆ ವೈಯಕ್ತಿಕವಾಗಿ ಸಲಹೆಗಳನ್ನು ಕೊಡೋದು ಇರುತ್ತೆ. ಹೇಗೆ ಅಂದರೆ, ರೋಗ ಒಂದೇ ರೀತಿಯಲ್ಲಿದ್ದರೂ ಕೂಡ, ಒಂದೇ ರೋಗ ಆಗಿದ್ದರೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಹಂತದಲ್ಲಿರುತ್ತೆ, ಅಥವಾ ಅವರ ಶರೀರ ಪ್ರಕೃತಿ ಬೇರೆ ಬೇರೆ ಇದ್ದಾಗ ಸ್ವಲ್ಪ ಔಷಧಿಗಳನ್ನು ಬದಲಾಯಿಸಿಕೊಡೋದು, ಪಥ್ಯವನ್ನು ಬದಲಾಯಿಸೋದು ಇರುತ್ತೆ. ಆ ರೀತಿಯಲ್ಲಿ ಗುರು ಆ ಶಿಷ್ಯನಲ್ಲಿ ಇರುವಂತಹ ದೌರ್ಬಲ್ಯ, ಅವರ ಅವಶ್ಯಕತೆಗಳನ್ನು ನೋಡಿ ಅವರಿಗೆ ಸರಿಯಾದ ಸೂಚನೆಗಳನ್ನು ಕೊಡ್ತಾ ಇರ್ತಾನೆ. ಹೀಗಾಗಿ ಗುರುವಿನ ಬೋಧನೆಗಳು ವಿಧ ವಿಧವಾಗಿದ್ದರೂ ಕೂಡ ಆ ಶಿಷ್ಯನ ಉದ್ಧಾರಕ್ಕಾಗಿ ಸರಿಯಾಗಿ ಬೋಧನೆ ಮಾಡಿರ್ತಾರೆ. ಶ್ರದ್ಧೆ ಇರೋರು ಅದನ್ನು ಸ್ವೀಕರಿಸ್ತಾರೆ, ಉದ್ಧಾರ ಆಗ್ತಾರೆ. ಸ್ವಾಮಿ ವಿವೇಕಾನಂದರು ಈ ಭ್ರಮೆಗಳ ಕುರಿತಾಗಿ ಹೇಳುವಂಥ ಮಾತಿದು, ಮಾಯೆ ಮತ್ತು ಭ್ರಮೆ ಅಂತ ಒಂದು ಉಪನ್ಯಾಸ ಇದೆ. ಅದರಲ್ಲಿ ಭ್ರಮೆ ಎನ್ನುವಂಥದ್ದು ಮನುಷ್ಯನಲ್ಲಿ ಯಾವ್ಯಾವ ರೂಪದಲ್ಲಿದೆ ಅದನ್ನು ಹೇಳ್ತಾ ಹೋದರೆ ಅದೇ ಒಂದು ಉಪನ್ಯಾಸ ಆಗ್ಬಿಡುತ್ತೆ. ಇಲ್ಲಿ ಏನು ಹೇಳೋದು ಅಂದರೆ, ಗಮನಿಸೋದು, ಭ್ರಮೆಗಳಲ್ಲಿ ಸಾಮಾಜಿಕವಾದ್ದು ಅಂದರೆ ಅವ್ರು ಹುಟ್ಟಿರುವಂಥ ದೇಶ, ಅಲ್ಲಿ ನಡೆದು ಬಂದಿರುವಂತಹ ಸಾಮಾಜಿಕ ಆಚಾರಗಳು ವಿಚಾರಗಳು, ಅದರಲ್ಲಿ ಎಷ್ಟೋ ಭ್ರಮೆಗಳು ಸೇರ್ಕೊಂಡಿರುತ್ತೆ. ಅಂದರೆ ಇಲ್ಲ ಸಲ್ಲದ್ದೆಲ್ಲ ದೃಷ್ಟಿಕೋನದಲ್ಲಿ ದೋಷಗಳಿರುತ್ತೆ. ಹಾಗೆಯೇ ಅವರು ಹುಟ್ಟಿರುವಂತಹ ಕುಲ, ಆ ಕುಲಕ್ಕೆ ತಕ್ಕಂತೆ ಅವರ ಆಚಾರಗಳು, ಅವರ ಭ್ರಾಂತಿಗಳು, ಭ್ರಮೆಗಳು ಬೇರೆ ಬೇರೆ ಇರುತ್ತೆ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಆಚಾರಗಳನ್ನು ಇಟ್ಕೊಂಡಿರ್ತಾರೆ, ಸಂಪ್ರದಾಯ ಅಂತ ಅದಕ್ಕೆ ಹೆಸರು ಕೊಟ್ಟಿರ್ತಾರೆ, ಅವರಿಗೆ ಅದು ಸರಿ ಇರುತ್ತೆ. ಇನ್ನೊಬ್ರು ಹೇಳ್ತಾರೆ ಇದು ಹೀಗಲ್ಲ ಹಾಗೆ ಅಂತಾರೆ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ, ಕೆಲವು ಕಡೆ ಇನ್ನೂ ವಿರುದ್ಧವಾದ್ದು ಇರುತ್ತೆ ನಡವಳಿಕೆಗಳು. ಆದರೆ ಇವೆಲ್ಲ ಕೂಡ ಅವರವರ ಭ್ರಮೆನೇ ಹೊರತು ಅದರಲ್ಲಿ ಏನು ಅಂತಹ ಸತ್ಯಾಂಶಗಳೇನಿರಲ್ಲ. ಇನ್ನೆಲ್ಲಕ್ಕೂ ಇವೆರಡನ್ನು ಬಿಟ್ಟು ಇನ್ನೊಂದಿದೆ, ಅದೇನು ಅಂದರೆ ಆಯಾ ವ್ಯಕ್ತಿಯ ವೈಯಕ್ತಿಕ ಭ್ರಾಂತಿಗಳು, ಪರ್ಸ್ನಲ್, ಅವರಿಗೆ ತಮಗೆ ಅನಿಸಿರೋದು, ಅದು ಸಮಾಜದಿಂದಲೂ ಬಂದಿಲ್ಲ, ಅವರ ಕುಲ ಜಾತಿಗಳಿಂದಲೋ ಅಥವಾ ಇನ್ಯಾವುದೋ ಗುಂಪುಗಳಿಂದ ಬಂದಿದ್ದು ಅಲ್ಲ. ಅವರಿಗೆ ವೈಯಕ್ತಿಕವಾಗಿ ಕೆಲವು ಭ್ರಾಂತಿಗಳಿರುತ್ತೆ, ಅವ್ರದ್ದೇ ಆದ ಕಲ್ಪನೆಗಳು, ಅವರವ್ರದ್ದೇ ಆದ ಏನೇನೋ ವಿಚಾರಗಳು, ಅದನ್ನು ಅವ್ರು ನಿಜ ಅಂತ ಭಾವಿಸಿರ್ತಾರೆ. ಹೀಗಾಗಿ ಈ ಎಲ್ಲ ಭ್ರಮೆಗಳ ಒಂದು ದೊಡ್ಡ ಮೂಟೆ, ಒಂದು ರಾಶಿ ತಲೆಯ ಮೇಲಿದೆ. ಆದರೆ ಅವರಿಗೆ ಅದು ತಲೆ ಮೇಲಿದೆ ಅನ್ನೋದೇ ಗೊತ್ತಿರಲ್ಲ, ಅದಿರೋದ್ರಿಂದಲೇ ಅವರಿಗೆ ದುಃಖ ಆಗ್ತಾ ಇರೋದು. ದುಃಖ ಆಗ್ತಾ ಇದೆ ಅಥವಾ ಸಮಸ್ಯೆ ಇದೆ ಅಥವಾ ನೋವಾಗ್ತಾ ಇದೆ ಮನಸ್ಸಿಗೆ ಅನ್ನೋದನ್ನು ಮಾತ್ರ ಹೇಳ್ತಾರೆ, ಮನಸ್ತಾಪ ಇವೆಲ್ಲ ಇದೆ ಅಂತ ಒಪ್ಕೊಳ್ತಾರೆ, ಆದರೆ ಭ್ರಮೆ ಇದೆ ಅಂತ ಒಪ್ಕೊಳ್ಳೋದಿಲ್ಲ. ಗುರುವಿನ ಬಳಿ ಬಂದಾಗ ಗುರು ಇವರಿಗಿರುವಂಥ ಭ್ರಮೆ ಅದು ಸಾಮಾಜಿಕವಾಗಿ ಬಂದದ್ದೋ ಅಥವಾ ಕುಲಾಚಾರದಿಂದ ಬಂದದ್ದೋ ಅಥವಾ ಅವರ ವೈಯಕ್ತಿಕ ಭ್ರಮೆನೋ, ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಗೊತ್ತಿರುತ್ತೆ. ಅದಕ್ಕೆ ತಕ್ಕಂತೆ ಅವರಿಗೆ ಸೂಚನೆ ಕೊಟ್ಟು ಅದು ನಿವಾರಣೆ ಆಗೋ ಹಾಗೆ ಮಾಡ್ತಾನೆ. ಇನ್ನು ಇವೆಲ್ಲವನ್ನು ನೋಡ್ತಾ ಇದ್ರೆ ಇನ್ನೊಂದು ವಿಚಾರ ಬರುತ್ತೆ, ಗುರುವಿನ
ಮಾರ್ಗದರ್ಶನ ಏನು ಅಂದ್ರೆ, ಮನುಷ್ಯನಲ್ಲಿ ಒಂದು ದೌರ್ಬಲ್ಯ ಅನುಕರಣೆ ಅಂತ, ಇಮಿಟೇಷನ್ ಅಂತ. ಸಾಮಾನ್ಯವಾಗಿ ಹೆಚ್ಚು ಜನಗಳು ತಮ್ಮ ಜೀವನವನ್ನ ಕೇವಲ ಅನುಕರಣೆ ಮಾಡ್ತಾ ಕಳೆದು ಬಿಡ್ತಾರೆ ಹೊರತು ಸ್ವತಂತ್ರವಾಗಿ ವಿಚಾರ ಮಾಡುವಂಥವರು ಬಹಳ ವಿರಳ. ಅವ್ರು ಯಾವುದೋ ಒಂದು ಸಂಪ್ರದಾಯದಲ್ಲಿ ಬರ್ತಾ ಇರ್ತಾರೆ, ಅವರ ಒಂದು ಸಂಸ್ಥೆನೋ ಅವ್ರದ್ದು ಒಂದು ಯಾವುದೋ ಒಂದು ಗುಂಪು, ಅದನ್ನ ಸುಮ್ಮನೆ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರಷ್ಟೆ. ಪ್ರಶ್ನೆ ಮಾಡುವಂತಹ ವಿಚಾರವಂತಿಕೆ ಇರುವಂಥವ್ರು ಬಹಳ ಕಡಿಮೆ. ಯಾಕೆಂದ್ರೆ ಅನುಕರಣೆ ಮಾಡೋದು ಅದು ಮೃಗತ್ವ ಅಂತ ಹೇಳ್ತಾರೆ ವಿವೇಕಾನಂದರು. ಪಶುತ್ವ ನಾವು ಗಮನಿಸಿರುವುದು, ಪಶುಗಳೆಲ್ಲ ಹಾಗೆ ಎದುರುಗಡೆ ಯಾವುದೋ ಒಂದು ದೊಡ್ಡ ಪ್ರಾಣಿಯೇನೋ, ಒಂದು ಕುರಿನೋ ಹಸುನೋ ಯಾವುದೋ ಒಂದನ್ನ ಅವನು ಹಿಡ್ಕೊಂಡು ಹೋಗ್ತಾ ಇರ್ತಾನೆ, ಆದ್ರೆ ಹಿಂದೆ ಉಳಿದ ಎಲ್ಲ ಪಶುಗಳು ಅದನ್ನ ಹಿಂಬಾಲಿಸ್ತಾ ಇರುತ್ತೆ. ಅವನು ಎಲ್ಲಿ ಹೋಗ್ತಾನೋ ಎಲ್ಲ ಅದ್ರ ಹಿಂದೆ ಹೋಗುತ್ತೆ, ಕುರಿ ಆಗಲಿ ಇನ್ನೊಂದು ಮತ್ತೊಂದಿಲ್ಲ. ಆ ರೀತಿಯಲ್ಲಿ ಮನುಷ್ಯರಲ್ಲೂ ಅಷ್ಟೆ, ಯಾರೋ ಒಬ್ಬ ಲೀಡರ್ ಇರ್ತಾನೆ, ನಾಯಕ, ಅವನೇನೋ ಮಾಡ್ತಾ ಇರ್ತಾನೆ, ಅವನೇನೋ ಹೇಳ್ತಿರ್ತಾನೆ, ಹೇಗೋ ನಡ್ಕೊಳ್ತಿರ್ತಾನೆ, ಎಲ್ಲರೂ ಅದನ್ನೇ ಅನುಸರಿಸ್ತಾ ಇರ್ತಾರೆ. ಅದು ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ ಅವ್ರಿಗೆ. ಹಿಂದೆ ಹಾಗೆ ಹಿರಿಯರು ಏನೋ ಒಂದು ಮಾಡ್ಕೊಂಡು ಬಂದಿದ್ದಾರೆ, ಒಂದು ಕೆಲಸ ಅಥವಾ ಯಾವುದೋ ಒಂದು ಆಚರಣೆ ಅಥವಾ ಮತ್ತೇನೋ ಒಂದು ನಿಯಮ ಮಾಡಿಟ್ಟಿದ್ದಾರೆ. ಅದು ಎಷ್ಟು ಸೂಕ್ತ ಆ ನಿಯಮ, ಎಷ್ಟು ಸರಿಯಾಗಿದೆ ಅದು, ಇದರ ಬಗ್ಗೆ ವಿಚಾರವಂತಿಕೆ ಇರಲ್ಲ. ಅದನ್ನ ಸುಮ್ಮನೆ ಅನುಕರಣೆ ಮಾಡ್ತಾ ಇರ್ತಾರೆ. ಗುರು ಈ ಎಲ್ಲ ಪೂರ್ವಾಗ್ರಹಗಳಿಂದ ಮುಕ್ತಿ ಸಿಗೋ ಹಾಗೆ ಮಾಡ್ತಾನೆ. ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕಾಗಿರುತ್ತೆ. ಇವರು ಅನುಕರಣೆಯನ್ನೇ ಒಂದು ಸಂಪ್ರದಾಯ ಅಥವಾ ಇದು ನಮ್ಮ ಕರ್ತವ್ಯ ಹೀಗೆಲ್ಲ ಭಾವಿಸಿರ್ತಾರೆ. ಕರ್ತವ್ಯ ಅನ್ನೋ ಭಾವನೆ ಕೂಡ ಹೆಚ್ಚು ಈ ಪೂರ್ವಾಗ್ರಹದಿಂದಲೇ ಬಂದಿರುತ್ತೆ. ಶಾಸ್ತ್ರೋಕ್ತವಾಗಿ ಅದೇನು ಸರಿ ಇರಲ್ಲ, ಆದರೆ ಇವ್ರದೇ ಆದ ವೈಯಕ್ತಿಕ ಅಭಿಪ್ರಾಯ ಅದಾಗಿರುತ್ತೆ. ಗುರುವಾಗಿರೋನು ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಶ್ರೀರಾಮಕೃಷ್ಣರು ಒಂದು ದೃಷ್ಟಾಂತ ಹೇಳ್ತಾರೆ. ಯಾರೋ ಒಬ್ಬ ಗೃಹಸ್ಥ ಬರ್ತಾನೆ, ಸಾಧುಗಳೊಬ್ರು ಬಂದಿರ್ತಾರೆ ಆ ಊರಿಗೆ, ಅವ್ರ ಬಳಿ ಹೋಗಿ ಮಾತನಾಡಿ ಬರೋವಾಗ ಈ ಗೃಹಸ್ಥ ಹೇಳ್ತಾನಂತ, ಕೆಲವರಿಗೆ ತಮ್ಮ ಕುಟುಂಬದ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಬಹಳ ಇಷ್ಟ, ಅದನ್ನು ಬಹಳ ವೈಭವೀಕರಿಸಿ ಹೇಳ್ತಾ ಇರ್ತಾರೆ. ಹಾಗೆ ಹೇಳುವಾಗ ಸಾಧುಗಳು ಹೇಳ್ತಾರೆ, ನೋಡಪ್ಪ ನೀನು ಅಂದ್ಕೊಂಡಿರೋ ಹಾಗೆ ನಿಮ್ಮ ಮನೆಯಲ್ಲಿ ನಿನ್ನನ್ನೇನು ಯಾರು ಪ್ರೀತಿಸ್ತಾ ಇಲ್ಲ, ಅವರೆಲ್ರಿಗೂ ನಿನ್ನ ಮೇಲೆ ಬಹಳ ಪ್ರೀತಿ ಇದೆ ಅನ್ನೋದು ನಿನ್ನ ಭ್ರಮೆ ಅಷ್ಟೆ, ಅವನು ಒಪ್ಪೋದಿಲ್ಲ. ನಿಮ್ಗೇನು ಗೊತ್ತು, ನೀವು ಸನ್ಯಾಸಿಗಳು, ನಮ್ಮ ಮನೆಯಲ್ಲಿ ನಮ್ಮ ಒಬ್ಬರಲ್ಲಿ ಒಬ್ಬರು ಮತ್ತೊಬ್ಬರಲ್ಲಿ ಇರುವಂಥ ಪ್ರೀತಿ ವಿಶ್ವಾಸ ಎಷ್ಟು ಅಂತ ನಿಮಗೇನು ಗೊತ್ತಿದೆ, ನಮ್ಮ ಭಾಳ ಪ್ರೀತಿಸ್ತಾರೆ ಅಂತ. ಸರಿ ನೋಡೋಣ ಹಾಗಾದರೆ ಅಂತ ಹೇಳಿ ಒಂದು ಔಷಧಿ ಕೊಡ್ತಾರಂತೆ, ಇದನ್ನು ತಗೊಂಡೋಗಿ ನುಂಗ್ಬಿಟ್ಟು ಮಲಗು, ನೀನೇನು ಸಾಯಲ್ಲ, ನಿನಗೆ ಪ್ರಜ್ಞೆ ಇರುತ್ತೆ, ಆ ಥರ ನಿನ್ನ ಶರೀರ ಆ ಥರ ಆಗಿರುತ್ತೆ ಅಷ್ಟೆ, ಸುಮ್ಮನೆ ಬಿತ್ಕೊಂಡಿರುತ್ತೆ. ಸರಿ ಅವನು ತಗೊಂಡೋಗಿ ನುಂಗ್ಬಿಟ್ಟು ಮಲಗ್ತಾನೆ, ಉಸಿರಾಟ ನಿಂತಂಗೆ ಆ ಶರೀರ ಆಗ್ಬಿಡುತ್ತೆ. ಮಲಗ್ದವನು ಎದ್ದೋಳಿಲ್ವಲ್ಲ ಅಂತ ಮನೆಯವ್ರು ನೋಡ್ತಾರೆ, ಪ್ರಾಣ ಹೊರಟೋಗಿದೆ ಅಂತ ಗೊತ್ತಾಗುತ್ತೆ. ಯಾರೋ ಡಾಕ್ಟ್ರು ಬಂದು ನೋಡಿದ್ರೆ ಹೌದು ಸತ್ತೋಗಿದ್ದಾರೆ ಅಂತ ಹೇಳ್ಬಿಡ್ತಾರೆ, ಎಲ್ಲರೂ ಅಳಕ್ಕೆ ಶುರು ಮಾಡ್ತಾರೆ. ಆ ಸಮಯಕ್ಕೆ ಗುರು ಮೊದಲೇ ಹೇಳಿರ್ತಾನೆ ನಾನು ಬರ್ತೀನಿ ಅಂತ, ಇವನಿಗೆಲ್ಲ ಕೇಳಿಸ್ತಾ ಇರುತ್ತೆ. ಬಂದಾಗ ಬಹಳ ಅಳ್ತಾ ಇರ್ತಾರೆ, ಒಂದು ಔಷಧಿ ಕೊಟ್ಬಿಟ್ಟು ನೋಡಿ ಇದನ್ನು ಯಾರು ಕುಡಿಸ್ತಾರೋ ಅವ್ರ ಪ್ರಾಣ ಹೋಗುತ್ತೆ, ಇವರು ಸತ್ತಿರೋ ಯಜಮಾನರು ಎದ್ಬಿಡ್ತಾರೆ, ಮನೆ ಯಜಮಾನ ಅವ್ರಿಗೆ ಪ್ರಾಣ ಬರುತ್ತೆ ಅಂತ ಹೇಳ್ತಾರೆ. ತಾಯಿ ಅಳ್ತಾ ಇರ್ತಾಳಂತೆ, ತಾಯಿ ಕುಡಿಸು ಅಂದರೆ ಆಕೆನೂ ಮುಂದೆ ಬರಲ್ಲ, ಹೆಂಡತಿ ಅಳ್ತಾ ಇರ್ತಾಳಂತೆ, ಹೆಂಡತಿ ಕೂಡ ಮುಂದೆ ಬರಲ್ಲ. ಹೀಗೆ ಯಾರು ಮುಂದೆ ಬರದೇ ಇದ್ದಾಗ ಕೊನೆಗೆ ಆ ಗೃಹಸ್ಥನಿಗೆ ಅರ್ಥ ಆಗುತ್ತೆ, ಸಾಧುಗಳು ಹೇಳಿದ್ದು ನಿಜ, ಇವೆಲ್ಲ ಕೇವಲ ನಟನೆ ಅಷ್ಟೇ ಅಂತ. ಹಾಗೆ
ಪೂರ್ವಾಗ್ರಹಗಳು ಭ್ರಮೆ ಅನ್ನುವಂಥದ್ದು ಬಹಳ ಇರುತ್ತೆ. ಅವರು ಗೃಹಸ್ಥರಾಗಲಿ, ಮಠಗಳಲ್ಲಿ ವಾಸ ಮಾಡ್ತಾ ಇರಲಿ, ಅಥವಾ ಇನ್ಯಾವುದೋ ಒಂದು ಕ್ಷೇತ್ರಗಳಲ್ಲಿರಲಿ, ಅವರದ್ದೇ ಆದ ಪೂರ್ವಾಗ್ರಹಗಳು ಅವರವ್ರಿಗೆ ಒಂದಷ್ಟು ಇರುತ್ತೆ. ಗುರುವಿನ ಮಾರ್ಗದರ್ಶನದಲ್ಲಿ ಅವರು ನಡೆದಾಗ ಆ ಪೂರ್ವಾಗ್ರಹಗಳಿಂದ ಅವರಿಗೆ ಬಿಡುಗಡೆ ಆಗುತ್ತೆ, ಅಥವಾ ಅವ್ರನ್ನ ಅದನ್ನ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಪೂರ್ವಾಗ್ರಹಗಳಿಂದ ಮುಕ್ತಿಯೇ ಬಹಳ ಮುಖ್ಯ. ಪ್ರಿಜುಡೈಸ್ ಅಂತ ಕರೀತಾರೆ ಅದನ್ನ. ಅದು ಇವ್ರಿಗಿದೆ ಅನ್ನೋದೇ ಗೊತ್ತಿರಲ್ಲ. ಎಷ್ಟೋ ಜನಗಳಿಗೆ ಅವ್ರಿಗೆ ರೋಗ ಇರೋದು ಅವ್ರಿಗೆ ಗೊತ್ತಿರಲ್ಲ. ಅದಿನ್ನು ಪ್ರಾರಂಭದಲ್ಲಿ ಇರುತ್ತೋ ಅಥವಾ ಬಲ್ತು ಬಿಟ್ಟಿರುತ್ತೋ ಏನೋ, ಒಟ್ಟಿನಲ್ಲಿ ನೋವು ಆಗ್ತಾ ಇರುತ್ತೆ, ನೋವು ಅನುಭವಿಸ್ಕೊಂಡೇ ಇರ್ತಾರೆ, ಅಥವಾ ಬೇರೆ ಇನ್ನೇನೋ ಸಮಸ್ಯೆ ಇರುತ್ತೆ, ಹಾಗೇ ಇರ್ತಾರೆ ಹೊರತು ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಏನದು ರೋಗ ಇದೆಯಾ ಆರೋಗ್ಯನ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಲ್ಲ. ಹಾಗೆ ಬಹಳಷ್ಟು ಜನ ಜಗತ್ತಲ್ಲಿ ಭವರೋಗದಿಂದ ನರಳುತ್ತಾ ಇದ್ದಾರೆ. ಈ ಭವರೋಗದ ಅನುಭವ ಹೇಗಿರುತ್ತೆ? ಭವರೋಗ ಇದೆ ಅನ್ನೋದಂತೂ ಆಯಿತು, ಅದರ ಅನುಭವ ಹೇಗಿರುತ್ತೆ? ಈ ಭವರೋಗದ ಅನುಭವನೇ ದುಃಖ ಅಂತ, ಅಥವಾ ಭಯ, ಅಥವಾ ಇನ್ಯಾವುದೋ ಒಂದು ಕೊರಗು, ಕೊರತೆ, ಚಿಂತೆ, ಇವೆಲ್ಲ ಭವರೋಗದ ಬೇರೆ ಬೇರೆ ಲಕ್ಷಣಗಳು. ಒಂದು ರೋಗಕ್ಕೆ ಬೇರೆ ಬೇರೆ ಲಕ್ಷಣಗಳಿರುತ್ತೆ. ಯಾರಿಗೋ ಡಯಾಬಿಟಿಕ್ ಬಂದಿದೆ, ಸಕ್ಕರೆ ಕಾಯಿಲೆ ಅಂತ ಕರೀತಾರೆ. ಆ ಡಯಾಬಿಟಿಕ್ ಬಂದಿರೋರಿಗೆ ಅವ್ರ ಶರೀರದಲ್ಲಿ ಏನೇನೋ ಸ್ವಲ್ಪ ವ್ಯತ್ಯಾಸಗಳಾಗಿರೋದು ಅವ್ರಿಗೆ ಗೊತ್ತೇ ಇರಲ್ಲ, ಅದನ್ನು ಹಾಗೇ ಮುಂದುವರಿಸ್ತಾ ಇರ್ತಾರೆ. ಆದರೆ ಆ ಒಂದು ರೋಗದಿಂದ ಬೇರೆ ಬೇರೆ ವ್ಯತ್ಯಾಸಗಳು ಶರೀರದಲ್ಲಿ ಆಗಿರುತ್ತೆ. ಡಾಕ್ಟರ್ ಹತ್ರ ಹೋಗಿ ಹೇಳ್ಕೊಂಡಾಗ ಲಕ್ಷಣಗಳನ್ನು ಕೇಳ್ತಾರೆ, ಏನಾಗ್ತಿದೆ ನಿಮಗೆ ಅಂದಾಗ ಅವ್ರು ಹೇಳ್ತಾರೆ ಈ ಥರ ಎಲ್ಲ ಏನೇನು ಮೊದಲಿರಲಿಲ್ಲ ಈಗ ಆಗ್ತಿದೆ ಅಂದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಈ ರೋಗದ ಲಕ್ಷಣವೇ ಅಂತ. ಹಾಗೆ ಭವರೋಗದ ಲಕ್ಷಣಗಳು ಬೇರೆ ಬೇರೆ. ಮನಸ್ಸಿನಲ್ಲಿ ದುಃಖದ ಅನುಭವ, ಅದನ್ನು ಮನಸ್ಸಿನ ನೋವು ಅಂತ ಕರೀತಾರೆ, ಮನಸ್ತಾಪ ಅಂತ ಕರೀತಾರೆ. ಭಯದ ಅನುಭವ, ಸಂಶಯ ಅಥವಾ ಅಸಂತೋಷ ಅಂತ, ಅಶಾಂತಿ, ಸಂತೋಷ ಇಲ್ಲದೆ ಇರೋದು. ವಸ್ತುಗಳೇನೋ ಹೇಗೋ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಏನೇನು ಬೇಕೋ ಅನುಕೂಲ ಮಾಡ್ಕೊಳ್ತಾರೆ, ಆದರೆ ಸಂತೋಷ ಇರಲ್ಲ. ಸಂತೋಷ ಇಲ್ಲದೆ ಇರೋದು ಭವರೋಗದ ಇನ್ನೊಂದು ಲಕ್ಷಣ. ಕೆಲವರು ನೋಡಿ ಯಾವಾಗಲೂ ಸಪ್ಪೆ ಮುಖ, ಅವ್ರು ನಗೋದೇ ಅಪರೂಪ ಏನೋ ಅನ್ನೋ ಥರ ಇರ್ತಾರೆ ಅವರು. ಹೀಗೆಲ್ಲ ಬಹಳಷ್ಟು ಸಮಸ್ಯೆಗಳಿರುತ್ತೆ ಮನುಷ್ಯನ ಮನಸ್ಸಿನಲ್ಲಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗಿದೆ, ಮೊದಲಿಗಿಂತ ಇದು ಹೆಚ್ಚಾಗಿದೆ ಭವರೋಗದ ಒಂದು ಪ್ರಮಾಣ. ಹೀಗಾಗಿ ಗುರುವಿನ ಮಾರ್ಗದರ್ಶನ ಬೇಕು. ಅಧ್ಯಾತ್ಮ ವಿದ್ಯೆಯನ್ನು ಗುರುವಿನ ಬಳಿ ಇದ್ದು ಸರಿಯಾಗಿ ಕಲಿಬೇಕು ಹಂತ ಹಂತವಾಗಿ. ಆಗ ಅವರು ಮಾಡುವಂಥ ಸೇವೆ, ಅವರ ಲಕ್ಷಣಗಳನ್ನೆಲ್ಲ ನೋಡಿದಾಗ ಗುರುವಿಗೆ ಗೊತ್ತಾಗುತ್ತೆ ಅವ್ರ ಸಂಸ್ಕಾರಗಳೇನು, ಇವರ ಮನಸ್ಥಿತಿ ಏನು. ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾ ಬರ್ತಾರೆ ಗುರುಗಳು. ಶ್ರದ್ಧೆಯಿಂದ ಅದನ್ನು ಅನುಷ್ಠಾನ ಮಾಡ್ತಾ ಬಂದರೆ, ಪಾಲನೆ ಮಾಡ್ತಾ ಬಂದರೆ ಭವರೋಗ ಅನ್ನುವಂಥದ್ದು ನಾಶ ಆಗುತ್ತೆ. ಚಿಂತೆ, ಭಯ, ದುಃಖ, ಅಸಮಾಧಾನ, ಅಶಾಂತಿ ಇವೆಲ್ಲ ಹೋಗಿ, ಅಥವಾ ಯಾರ ಮೇಲೋ ಕ್ರೋಧ ಇವೆಲ್ಲ ಹೋಗಿ ಮನಸ್ಸಿಗೆ ಶಾಂತಿ ಲಭಿಸುತ್ತೆ. ತಾನು ಯಾರು ಅನ್ನೋದು ತನಗೆ ಅರ್ಥ ಆಗುತ್ತೆ. ದೃಷ್ಟಿಕೋನ ಬದಲಾಗುತ್ತೆ. ಭ್ರಮೆಗಳು ಕಡಿಮೆ ಆದಷ್ಟು ಸತ್ಯದರ್ಶನ ಸ್ಪಷ್ಟ ಆಗ್ತಾ ಬರುತ್ತೆ. ಹೀಗೆ ಗುರು ತನ್ನ ಶಿಷ್ಯರಿಗೆ ಅವರ ಸಂಸ್ಕಾರಕ್ಕೆ ಅನುಗುಣವಾಗಿ, ಮನಸ್ಥಿತಿಗೆ ಅನುಗುಣವಾಗಿ ವಿಧ ವಿಧವಾದ ಸೂಚನೆಗಳನ್ನು, ಬೋಧನೆಗಳನ್ನು ನೀಡ್ತಾ ಇರ್ತಾರೆ. ಶಾಸ್ತ್ರದಲ್ಲಿ ತಿಳಿಸಿರೋ ಹಾಗೆ ಗುರೋರಂಗ್ರಿ ಪದ್ಮೆ ಮನಶ್ಚೈನ್ನ ಲಗ್ನಂ, ತತಕ್ಕಿಂ ತತಕ್ಕಿಂ, ಎಲ್ಲವೂ ಇದ್ದು ಮನುಷ್ಯನಿಗೆ ಅನುಕೂಲಗಳು ಗುರುವಿನ ಪಾದದಲ್ಲಿ ಅಂದರೆ ಇಲ್ಲಿ ಗುರುವಿನ ತತ್ವ ಅಥವಾ ಗುರುವಿನ ಉಪದೇಶಗಳಲ್ಲಿ ಮನಸ್ಸಿಟ್ಟಿಲ್ಲ ಅಂದರೆ, ಗುರುವಿನ ಮಾರ್ಗದರ್ಶನದಲ್ಲಿ ನಡೀಲಿಲ್ಲ ಅಂದರೆ ತತಕ್ಕಿಂ, ಅದರಿಂದ ಏನು ಪ್ರಯೋಜನ? ಅವ್ರ ಜೀವನದಲ್ಲಿ ಸುಖವೂ ಇಲ್ಲ,
ಮುಂದೆ ಅವರಿಗೆ ಸದ್ಗತಿಯೂ ಇಲ್ಲ. ಹೀಗಾಗಿ ಇಹದಲ್ಲಿ ಸುಖ ಶಾಂತಿ ಈ ಜೀವನದಲ್ಲಿ, ಜೀವನ ಮುಗಿದ ಮೇಲೆ ಸದ್ಗತಿ ಮುಕ್ತಿ, ಇವುಗಳಿಗೆ ಗುರುವಿನ ಮಾರ್ಗದರ್ಶನ ಬಹಳ ಅವಶ್ಯಕ. ಹಾಗಾಗಿ ನಾವು ನಮ್ಮ ಅಂತರಂಗದಲ್ಲಿರುವಂತಹ ಸದ್ಗುರುವಿನ ಬೋಧನೆಗಳನ್ನು ಅಥವಾ ಸದ್ಗುರುವಿನ ಸೂಚನೆಗಳನ್ನು ಸರಿಯಾಗಿ ಅರಿತು ಪಾಲನೆ ಮಾಡಬೇಕು. ಅಂತರಂಗದಲ್ಲಿರೋ ಗುರುನೇ ಬಹಿರಂಗದಲ್ಲಿ ಗುರು ರೂಪಧಾರಿಯಾಗಿ ಬಂದಿದ್ದಾರೆ, ಅದನ್ನು ನಾವು ಗ್ರಹಿಸಿ ಗುರು ಅಂದರೆ ಸಾಮಾನ್ಯ ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿದ್ದರೂ ಭಗವಂತನ ಒಂದು ಪ್ರತಿರೂಪ ಅಂತ ಭಾವಿಸ್ಬೇಕು. ಇನ್ನು ಮುಂದಿನ ಪ್ರವಚನದಲ್ಲಿ ನಾವು ಈ ಆಧ್ಯಾತ್ಮಿಕ ವಿದ್ಯೆ ಅನ್ನುವಂಥ ಪ್ರವಚನದಲ್ಲಿ ಗುರುವಿನ ಸ್ವರೂಪ ಅಂತ, ಈ ಗುರುವಿನ ಸ್ವರೂಪ ಎಂಥದ್ದು, ಗುರು ನಿಜವಾಗಿ ಏನಾಗಿರ್ತಾನೆ ಅಂತರಂಗದಲ್ಲಿ, ಬಾಹ್ಯದಲ್ಲಿ ನೋಡೋದಕ್ಕೇನಂತ ವ್ಯತ್ಯಾಸ ಗೊತ್ತಾಗಲ್ಲ, ಆದರೆ ಅಂತರಂಗದಲ್ಲಿ ಗುರು ಆಗಿರೋದೇ ಬೇರೆ. ಗುರುವಿನ ಮಹಿಮೆ ಏನು ಅನ್ನೋದನ್ನ ನಾವು ಮುಂದಿನ ಪ್ರವಚನದಲ್ಲಿ ನೋಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.